Satchidanandendra Saraswathi Swamiji Namaha Adihi Pakkavo Brahma Vatto Nam Holiness Sri Satchidanandendra Saraswathi Swamiji Jayanti Hastarakshatra Nadu Brahmachitra Maharaja Jayanti Acharya Nadu Paramacharya Aradhne Adu Aradhne Maharaja Nadu Aradhne Swamiji Jayanti ತೇಜು ಹರ್ಕ ಪಂಚ ಒಟ್ಟು ಪೂಜೆ ಮಾಡಿದ್ದಾರೆ ಕುಚೇಲಾ ಇವರಿಗೆ ಹೇಳಿದ್ರು ಕುಚೇಲನ ದಂತ ಮಲಾವಧಾರಿಣಂ ಬಹ್ವಾಶಿನಂ ನಿಷ್ಠುರ ಭಾಷಿಣಂಚ ಆಮೇಲೆ ವಿಷ್ಣುರಭಾಯ ಸೂರ್ಯೋದಯ ಚಾಷ್ಟಮಯೇ ಚ ಶಾಯಿನಂ ವಿಷ್ಣು ಇದೆ ಕಂಡಿದ್ದೀವನಲ್ಲೇ ಕುಚೇಲನ ದಂತಮಲ ಹೊಲ್ಲೆ ಉಜ್ಜಲ ಬಹುಕಾಶಿನ ವಿಷ್ಣು ಭಾಷೆ ವಿಷ್ಣು ಇಲ್ಲ ಅದು ಉಂಟು ಅಪಿ ಚಕ್ರಪಾಣ ಅಂತ ಆಗಲಿ ಇವತ್ತು 174 ಭಾಷ್ಯ ಭಾಗ ಏನು ಜ್ಞಾನೋಪತ್ತೇ ಪ್ರಾಕ್ ಊರ್ಧ್ವಂಚ ತತ್ಕಾಲ ಜನ್ಮಾಂತರ ಸಂಚಿತಾನಾಂಚ ತತ್ಕಾಲ ಜನ್ಮಾಂತರ ಸಂಚಿತಾನಾಂಚ ಕರ್ಮಣಾಂ ಅಪ್ರವೃತ್ತ ಫಲಾನಾಂ ವಿನಾಶ ಸಿದ್ಧೋ ಭವತಿ ವಿನಾಶ ಸಿದ್ಧೋ ಭವತಿ ಇಲ್ಲಿ ಈ ವಾಕ್ಯ ಆಗಿತ್ತು ಏನರ್ಥ ವಾಕ್ಯದ ಅಭಿಪ್ರಾಯ ಏನು ಇಷ್ಟು ಹೇಳಿದ್ರಿಂದ ಏನಾಯ್ತು ಅಂದ್ರು ಪ್ರಾರಬ್ಧ ಕ್ರಮವನ್ನು ಒಪ್ಪಿರೋದು ಕೂಡ ವ್ಯವಹಾರ ದೃಷ್ಟಿ ಲೌಕಿಕ ದೃಷ್ಟಿ ಸ್ಥೂಲ ದೃಷ್ಟಿ ಬಾಹ್ಯ ದೃಷ್ಟಿ ಮತ್ತು ಶಾಸ್ತ್ರ ದೃಷ್ಟಿ ಮತ್ತು ಪ್ರತ್ಯಕ್ ದೃಷ್ಟಿ ಮತ್ತು ಸ್ವಾನುಭವ ದೃಷ್ಟಿ ಮತ್ತು ಸೂಕ್ಷ್ಮ ದೃಷ್ಟಿ ಬರಬಾರ್ದು ಆ ದೃಷ್ಟಿ ಅಲ್ಲ ಬಾಕಿ ಲೌಕಿಕ ದೃಷ್ಟಿ ಇದೆ ಏನಾಯ್ತು ಇನ್ನು ಜ್ಞಾನೋತ್ಪತ್ತಿಗಿಂತ ಮುಂಚೆ ಜ್ಞಾನೋತ್ಪತ್ತಿಗಾಗಿ ಮಾಡಿದ ಕರ್ಮ ಎಲ್ಲ ಅದು ಜ್ಞಾನವನ್ನೇ ಕೊಟ್ಟಿರೋದ್ರಿಂದ ಅದಕ್ಕೆ ಮತ್ತೆ ಬೇರೆ ಫಲ ಇಲ್ಲ ಜ್ಞಾನಕ್ಕಾಗಿ ಮಾಡಿದ್ದು ಜ್ಞಾನಕ್ಕಾಗಿ ಅಲ್ಲದೆ ಮಾಡಿದಾದ ಕರ್ಮ ಇದ್ರೆ ಅದು ಜ್ಞಾನದಿಂದ ಅದು ಜನ್ಮಾಂಗ ಫಲ ಕೊಡೋದಾದ್ರೆ ಅದು ಬಾಧಿತವಾಗ್ಬಿಡುತ್ತೆ ಅದು ಈ ಜನ್ಮದಲ್ಲೇ ಮುಂದೆ ಕೊಡೋದಾದ್ರೆ ಕೊಟ್ಟುಬಿಡುತ್ತೆ ಜ್ಞಾನೋತ್ಪತ್ತಿ ಮುಂಚೆ 40-50 ತತ್ವಜ್ಞಾನ ತಿಳ್ಕೊಳ್ಳಿ ಅವನು 25-30 ಯಾವುದೋ ಒಂದು ಕರ್ಮ ಮಾಡ್ದ ಹಿಂಗೆ ಕರ್ಮ ಐಶ್ವರ್ಯಕ್ಕಾಗಿಯೋ ಅಥವಾ ಆರೋಗ್ಯಕ್ಕಾಗಿಯೋ ಇನ್ನೆಲ್ಲ ಕರ್ಮ ಮಾಡ್ದ ಅಥವಾ ಇನ್ನೇನೋ ವಾಹನ ಪ್ರಾಪ್ತಿಗಾಗಿ ಮಾಡ್ದ ಅವನಿಗೆ ತತ್ವಜ್ಞಾನ 40-50 ಆಯಿತು ಆ 60 ವಾಹನ ಪ್ರಾಪ್ತಿ ಆಗ್ಬೋದು ಇವಾಗ್ಬೋದು ಆ ಕರ್ಮ ಬಂದ್ಬಿಡ್ಬೋದು ಅದು ಕರ್ಮದ ಫಲ ತಡೆಗಟ್ಟಕ್ಕಾಗಲ್ಲ ಅದೇನು ಜನ್ಮಾಂತರ ಫಲ ಕೊಡೋದಾದ್ರೆ ಡಿಲೀಟ್ ಆಗ್ಬಿಡುತ್ತೆ ಅದು ಕಂಟಿನ್ಯೂ ಆಗಲ್ಲ ಇನ್ನು ಜನ್ಮಾಂತದಲ್ಲಿ ಮಾಡಿದ್ದಾದ ಪುಣ್ಯ ಪಾಪ ಈ ಜನ್ಮದಲ್ಲಿ ಶರೀರ ಕೊಟ್ಟಿದೆಯಲ್ಲ ಆ ಒಂದು ಒಂದು ಮೂಟೆ ಒಳಗೆ ಎಷ್ಟೋ ಪುಣ್ಯ ಎಷ್ಟೋ ಪಾಪ ಇಟ್ಕೊಂಡು ಬಂದಿದೆಯಲ್ಲ ಈ ಶರೀರ ಅದರಲ್ಲಿ ಎಷ್ಟೆಷ್ಟೋ ಸುಖ ದುಃಖ ಅನುಭವಿಸ್ಬೇಕಲ್ಲ ಅದನ್ನು ಕೂಡ ತಪ್ಪಿಸ್ಕೋಕ್ಕಾಗಲ್ಲ ತತ್ವಜ್ಞಾನ ತಪ್ಪಿಸ್ಕೋಕ್ಕಾಗಲ್ಲ ಅದು ಅನುಭವಿಸಲೇಬೇಕು ಅದೇನು ಮಾಡೋಕ್ಕಾಗಲ್ಲ ತತ್ವಜ್ಞಾನಿಗೂ ಖಾಲಿ ಕಸಾಲೆ ರೋಗ ರುಜ ಬರುತ್ತೆ ಮತ್ತೆ ಲೌಕಿಕವಾದ ಕೀರ್ತಿ ಮರ್ಯಾದೆ ಗೌರವ ಅನುಕೂಲ ಎಲ್ಲವೂ ಆಗುತ್ತೆ ಇದು ಕೆಲವು ಏನು ಅಂದ್ರೆ ಕೆಲವು ಇಷ್ಟಪಟ್ಟು ಅವನು ಮಾಡ್ಕೊಳಕ್ ಹೋಗೋಲ್ಲ ಯಾಕಂದ್ರೆ ಅವ್ನಿಗೆ ಇಷ್ಟ ಅನ್ನೋದೇ ಇರಲ್ಲ ಇಷ್ಟಪಟ್ಟು ನಾನು ಸಂಪಾದನೆ ಮಾಡ್ತೀನಿ ಅನ್ನೋ ಕಾಲ ಹೋಗಲ್ಲ ತಾನಾಗೆ ಬಂದ್ಬಿಡ್ತದೆ ಅಷ್ಟೇ ಇನ್ನು ತತ್ಕಾಲ ಜನ್ಮಾಂತರ ಸಂಚಿತ ಅನಾಂಚ ಕರ್ಮ ಊರ್ಧ್ವಂಚ ತತ್ಕಾಲದಲ್ಲಿ ಮಾಡಿದ್ದು ಜನ್ಮಾಂತರದಲ್ಲಿ ಕೂಡ ಹಾಕಿದ್ದಾಗಿರುವಂತಹ ಕರ್ಮಗಳು ಆಮೇಲೆ ಮಾಡಿದ ಕರ್ಮಗಳು ಏನಿದೆ ಅದೆಲ್ಲ ಎಂಥ ಕರ್ಮಗಳು ಅಪ್ರವೃತ್ತ ಫಲಾನ ಮಾಡ್ಬೇಕು ಫಲ ಕೊಡಕ್ ಆರಂಭವಾಗ ಈಗ ಸೇರದೇ ಇರೋದು ಆ್ಯಡ್ ಆಗದೇ ಇರೋದಾದ್ರೆ ಅದೆಲ್ಲ ಡಿಲೀಟ್ ಆಗುತ್ತೆ ನಾಶ ಆಗುತ್ತೆ ಅನ್ನೋ ಜನ್ಮ ಇದಕ್ಕೇನು ಪ್ರಮಾಣ ಅಂದ್ರೆ ಶಾಸ್ತ್ರೀಯ ಪ್ರಮಾಣ ಅಂತ ಅವನ ಅನುಭವ ಪ್ರಮಾಣ ಬೇರೆಯೂ ಕನ್ಫ್ಯೂಸ್ ಮಾಡೋಕ್ಕಾಗಲ್ಲ ತತ್ವಜ್ಞಾನಿಗೂ ಜನ್ಮ ಆಗಲಿ ಯಾಕಾಗ್ಬಾರ್ದು ಹುಟ್ಟಿಲ್ವಾ ಸಮರ್ಥ ರಾಮದಾಸರು ನಿಮಿತಿ ಜನ ಹುಟ್ಟಿಲ್ವಾ ಅಂತ ಕೇಳ್ಬಹುದು ಅದಕ್ಕೆ 2-3 ಸಾವಿರ ತಗೊಳ್ಬಹುದು ನಾನು ನಿನ್ನೆ ಹೇಳಿದೆ ಏನೋ ಅವರು ತತ್ವಜ್ಞಾನಿ ಆಗಿರ್ಲಿಲ್ಲ ಜನ್ಮಾಂತದಲ್ಲಿ ಮಾಡ್ಬಹುದು ಇಲ್ಲ ಅವರೇ ಬೇರೆ ಇವ್ರು ಬೇರೆ ಇವ್ರ ನಂಬಿಕೆ ಸುಮ್ಮನೆ ಅವರೇ ಹುಟ್ಟಿದ್ರು ನಂಬಿಕೆ ಅನ್ಬೋದು ಇಲ್ಲ ದತ್ತಜ್ಞಾನಿಗಳು ಕೂಡ ಭಗವಂತ ಹೇಗೆ ಲೋಕಾನುಗ್ರಹಕ್ಕಾಗಿ ಅವತಾರ ಮಾಡ್ತಾನೆ ಅಂತ ಹೇಳಿ ಅಂತೀವೋ ತಗೊಂಡ್ರು ಅಂತಂದು ಅವರ ನಂಬಿಕೆ ಅದು ಅವ್ರ ನಂಬಿಕೆ ಅದು ಇದು ಯೂನಿವರ್ಸಲ್ ಅಲ್ಲ ಸಾರ್ ಅವರವರ ಶ್ರದ್ಧೆ ಇದನ್ನ ಇನ್ನೊಬ್ರು ಒಪ್ಸೋಕ್ಕಾಗಲ್ಲ
ನಾನ್ ನಂಬ್ಕೋತೀನಿ ನಂಬ್ಕೋಬಹುದು, ನಾನ್ ನಂಬಲ್ಲಾನು ಬಿಟ್ಕೋಬಹುದು. ಹೇಗೆ ಒಬ್ಬರನ್ನ ತತ್ವಜ್ಞಾನಿ ನಂಬೋದ್ರ ವಿಷಯದಲ್ಲಿ ಅವರವ್ರ ನಂಬಿಕೆನೋ, ನಾನು ಸಚ್ಚಿದಾನಂದ ಸ್ವಾಮಿ ತತ್ವಜ್ಞಾನಿ ನಾನು ನಂಬ್ತೀನಿ, ನೀವು ನಂಬ್ಕೋಬೇಕು ಅಂತ ಏನಿಲ್ಲ, ಅದು ನಿಮ್ಮ ಇಷ್ಟ, ನಾನು ಅದನ್ನು ಕಂಡಿಸ್ ಮಾಡೋಕ್ಕಾಗಲ್ಲ. ಹಾಗೆ ಇನ್ಯಾರೋ ಒಬ್ರು ನಾನು ತತ್ವಜ್ಞಾನಿ ಅಲ್ಲ ಅಂತ ಯಾರದು ಅಂದ್ರೆ ಅದು ನಾನು ಅಲ್ಬೇಕಾಗಲ್ಲ. ನಾನು ಮಹಾರಾಜ ತತ್ವಜ್ಞಾನಿಗಳು ಅಲ್ಲ, ಅವರು ಅವರು ಅಂತವ್ರು ಅಂದ್ರೆ ಹೌದಾ ಅಂತ. ಈ ಶಂಕರಾಚಾರ್ಯ ತತ್ವಜ್ಞಾನಿ ಅಲ್ಲ ಅಂದ್ರೆ ಏನ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಅದೇ ಆದ ತತ್ವಜ್ಞಾನವನ್ನು ಯಾರಿಗೂ ನೋಡೋಕ್ಕಾಗಲ್ಲ, ಅದು ಅವರವರ ಅನುಭವ. ಇದನ್ನು ನಮ್ಮ ಯೂನಿವರ್ಸ್ ಎಲ್ಲ ತಗೊಳ್ಳೋದು, ನಿನ್ನ ತತ್ವಜ್ಞಾನ ನಿನಗಾಗಿದ್ದ ನೀನು ಒಪ್ಪಬೇಕೇ ಹೊರತು ಒಬ್ಬರ ತತ್ವಜ್ಞಾನ ಇನ್ನೊಬ್ಬರು ನೋಡೋಕ್ಕಾಗೋದೇ ಇಲ್ಲ, ಅದಂತೂ ಗ್ಯಾರಂಟಿ. ಹಾಗಾಗಿ ಯಾರು ಮಹಾತ್ಮರು ಯಾರು ಅಮಹಾತ್ಮರು ಅನ್ನೋದು ಅದು ವೈಯಕ್ತಿಕ ವಿಚಾರವೇ ಹೊರತು ಯೂನಿವರ್ಸಲ್ ಸಾರ್ವತ್ರಿಕ ವಿಚಾರ ಅಲ್ಲ. ಏನಪ್ಪ ಅಂದ್ರೆ ಶಾಸ್ತ್ರದ ಸ್ಕೇಲ್ ಅಂತ ನಡ್ಕೊಂಡಿದ್ರೆ ಶಾಸ್ತ್ರವನ್ನು ಒಪ್ಪುವರು ಅದನ್ನು ಬೇಕಾದ್ರೆ ಅನುಸರಣೆ ಮಾಡ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಶಾಸ್ತ್ರ ಸ್ಕೇಲ್ ಏನ್ ಮಾಡ್ಕೊಂಡು ಅದು ಅದು ವೈಯಕ್ತಿಕ ವಿಚಾರ ತಗೊಳ್ಳೋದು ಬೇಕಿಲ್ಲ. ಇಲ್ಲಿ ಯಾವ್ದು ಫಲ ಕೊಡೋಕೆ ಆರಂಭವಾಗಿಲ್ವೋ ಆ ಎಲ್ಲಾ ಕರ್ಮಗಳು ಕೂಡ ಡಿಲೀಟ್ ನಿರಾಶ ಆಗತ್ತೆ ಅನ್ನೋದು ಶಾಸ್ತ್ರ ಪ್ರಮಾಣದಲ್ಲಿ ನಾವು ಅನ್ಕೋಬೇಕು. ಇದಕ್ಕೆ ನಾವು ಯುಕ್ತಿ ಅನುಭವ ತೋರ್ಸೋಕ್ಕಾಗಲ್ಲ. ಫಲಪ್ರಾಪ್ತಿ ವಿಘ್ನ ನಿಷೇಧ ಶ್ರುತೇರೇವಾ, ಫಲಪ್ರಾಪ್ತಿಯೇ ವಿಘ್ನವನ್ನು ಮಾಡ್ತಾರೆ ಅಂತ ಹೇಳಿ ದೇವತೆಗಳು ಒಂದು ಏನು ಶ್ರುತಿ ಇದೆ ಅದನ್ನು ಇವನಿಗೆ ವಿಷಯಕ್ಕೆ ನಿಷೇಧ ಮಾಡ್ತಾ ಇದೆ. ಯಾರ ವಿಷಯಕ್ಕೆ? ಜ್ಞಾನ ವಿಷಯಕ್ಕೆ. ದೇವಾಶ್ಚನ ಅಭೂತ್ಯ ಈಶತೆ ನ ಈಶತೆ ಅಂದ್ರೆ ಫಲಪ್ರಾಪ್ತಿ ಮೋಕ್ಷ ಫಲಪ್ರಾಪ್ತಿಯನ್ನು ಮೋಕ್ಷ ಫಲಪ್ರಾಪ್ತಿಯನ್ನು ಉಂಟು ಮಾಡುವ ವಿಷಯದಲ್ಲಿ ವಿಘ್ನವನ್ನು ಮಾಡ್ತೀನಿ ಅಂತಂತಂದ್ರೆ ಅದರ ವಿಷಯದಲ್ಲಿ ಅವರು ಸಮರ್ಥರಲ್ಲ ಅಂತ ಶ್ರುತಿ ಇದೆಯಲ್ಲ, ಇದರಿಂದಲೇ ತೀರ್ಮಾನ ಆಗುತ್ತೆ ಅಂತ ಇದ್ರ ಭಾಷೆ. ನಾನು ಯಾರಿಗೆ ಮೋಕ್ಷ ಫಲಪ್ರಾಪ್ತಿ ಆಗುತ್ತೆ? ಜ್ಞಾನಿಗೆ. ಜ್ಞಾನಿಗೆ ತತ್ವಜ್ಞಾನವಾದ ಕೂಡಲೇ ಮೋಕ್ಷ ಫಲಪ್ರಾಪ್ತಿ ಆಗತ್ತೆ ಅಂತ ನಾವು ಹೇಳ್ತಿದೀವಲ್ಲ. ಈ ಮೋಕ್ಷ ಫಲಪ್ರಾಪ್ತಿ ಆಗುವುದರ ವಿಷಯದಲ್ಲಿ ಅಡ್ಡಿ ಮಾಡ್ತೀನಿ ದೇವತೆಗಳು ಬಂದ್ರೆ ಅವರಿಗೂ ಅಡ್ಡಿ ಮಾಡೋಕ್ಕಾಗಲ್ಲ. ದೇವಾಶ್ಚನ ಅಭೂತ್ ಅಂತ ಶ್ರುತಿ ಇರೋದ್ರಿಂದೇನೆ ಮೋಕ್ಷವಾಯ್ತು ಅಂದ್ರೆ ಮೋಕ್ಷವಾದ ಮೇಲೆ ಜನ್ಮಾಂತರಗಳ ಎಲ್ಲಾ ವಾದಿ ಒಪ್ಪಿಕೊಂಡಿದ್ದಾರೆ. ಮೋಕ್ಷವಾದ ಮೋಕ್ಷ ಮುಕ್ತನಾದವನು ಹುಟ್ಟಾನೆ ಅನ್ನೋದನ್ನು ಯಾವ ವಾದಿ ಒಪ್ತಿರ್ಲಿಲ್ಲ. ಶಂಕರಾಚಾರ್ಯ ಕಾಲದಲ್ಲಿ ಮುಕ್ತರಾದವರು ಮತ್ತೆ ಹುಟ್ಟುತ್ತಾರೆ ಅನ್ನೋದನ್ನ ಯಾವ ವಾದಿ ಸಾಂಖ್ಯರು ಒಪ್ತಿರ್ಲಿಲ್ಲ, ಜೈನರು ಒಪ್ತಿರ್ಲಿಲ್ಲ, ವೈಶೇಷಿಕರು ಒಪ್ತಿರ್ಲಿಲ್ಲ, ಬೌದ್ಧರು ಯಾರು ಒಪ್ಪಲ್ಲ, ಬೌದ್ಧರು ಒಪ್ಪಲ್ಲ. ಮುಕ್ತರಿಗೆ ಪುನರ್ಜನ್ಮವಿಲ್ಲ ಅನ್ನೋದ್ರ ಬಗ್ಗೆ ಅವಿಗಾನ, ಇದರಲ್ಲಿ ಎರಡು ಮಾತೇ ಇಲ್ಲ. ಹಾಗಾಗಿ ಮುಕ್ತರು ಮತ್ತೆ ಹುಟ್ಟಾರೆ ಹುಟ್ಟಾರೆ ಅಂತಂದ್ರೆ ಅದು ಶ್ರದ್ಧಾ ವಿಚಾರ ಆಗುತ್ತೆ. ಅದು ನಾನು ಹೋಗ್ತಾ ಅಂತೀರಿಪ್ಪ ಅಂದ್ರೆ ನಿನ್ ನಂಬಿಕೆ ಆಗುತ್ತೆ, ಶಾಸ್ತ್ರ ಪ್ರಮಾಣ ಇಲ್ಲ. ಮತ್ತೆ ಭಗವಂತ ಅವತಾರ ಮಾಡ್ತಾನಲ್ಲ, ಅದು ತತ್ವಜ್ಞಾನಿಗಳೇ ಅವ್ರನ್ನ ಆರಾಧನೆ ಮಾಡಿದ್ರು ತೋರ್ಕೋಬಹುದಲ್ಲ, ಭಕ್ತಾನುಗ್ರಹಕ್ಕೆ ತೋರ್ಕೋಬಹುದಲ್ಲ, ಅದು ವೈಯಕ್ತಿಕ ವಿಚಾರವೇ. ಉಪಾಸ್ಯ ದೇವತೆ ತೋರ್ಕೊಳ್ಳೋಕೆ ತೋರ್ಕೊಳ್ತಾರೆ ನಂಬಿಕೆ ಹೊರತು ಅದನ್ನ ಜನ್ಮ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಅದು ಜನ್ಮವಲ್ಲ ಅದನ್ನ. ಹಾಗಾಗಿ ಮುಕ್ತರಿಗೆ ಅಂದ್ರೆ ತತ್ವಜ್ಞಾನವಾದ ಗುಳಿಯಿಂದ ಮುಕ್ತರಾಗ್ತಾರೆ ಅನ್ನುವಂತಹ ವಾಕ್ಯ ಇದೆಯಲ್ಲ, ಆ ವಾಕ್ಯಕ್ಕೆ ಅಪವಾದವನ್ನ ದೇವತೆಗಳಿಗೂ ಮಾಡೋಕ್ಕಾಗಲ್ಲ ಅನ್ನೋ ಶ್ರುತಿ ಇದೆ. ಅದೇ ಫಲಪ್ರಾಪ್ತಿ, ಯಾವ ಫಲಪ್ರಾಪ್ತಿ? ಮೋಕ್ಷ ಫಲಪ್ರಾಪ್ತಿ. ಅದಕ್ಕೆ ವಿಘ್ನವನ್ನು ಉಂಟು ಮಾಡೋದು ಯಾರೋ ದೇವತೆಗಳು ಕರ್ಮ ಫಲಕ್ಕೆ ಡ್ಯೂ ಮಾಡ್ತಾರೆ. ನೀನು ಅಗ್ನಿಹೋತ್ರ ಕರ್ಮಕ್ಕೆ ಅವ ಪೋಸ್ಟ್ಪೋನ್ ಮಾಡೋದು ತೊಂದರೆ ಮಾಡ್ಬಿಡ್ತಾರೆ, ಅವ್ರಿಗೆ ಆ ಸಾಮರ್ಥ್ಯ ಇದೆ. ನೀನು ಇನ್ನೆಂಥ ಪಾಪಕರ್ಮ ಮಾಡಿಸಿ ಮಾಡ್ತಾರೆ, ನೇರಾಗಿ ಬಿಡ್ಡಿ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಬಲವತ್ತರವಾದ ಪಾಪಕರ್ಮವನ್ನು ಮಾಡಿಸಿ ಅದಕ್ಕೆ ಬಿಡ್ಡಿ ಮಾಡ್ತಾರೆ. ಆಮೇಲೆ ಕರ್ಮವನ್ನು ನಡೆದಿರೋ ಹಾಗೇನು ಮಾಡ್ಕೊಂಡ್ಬಿಡ್ತಾರೆ. ಪುರಾಣಗಳಲ್ಲಿ ಬರುತ್ತಲ್ಲ, ಮೇಷೋಭೂತ್ವ ಇಂದ್ರ ಇಂದ್ರ ಮೇಷೋಭೂತ್ವ ಜಹಾರ ಅಂತೇಳಿ ಈ ಕಥೆ ಇದೆಯಲ್ಲ, ವಿಶ್ವದಲ್ಲೇ ಇದೆ. ಹಾಗಾಗಿ ಕರ್ಮದ ವಿಷಯದಲ್ಲಿ ಉಪಾಸನಾ ವಿಷಯದಲ್ಲಿ ದೇವತೆಗಳಿಗೆ ಸ್ವಾತಂತ್ರ್ಯವಿದೆ ಅಡ್ಡಿ ಮಾಡೋದಕ್ಕೆ. ಅದು ಕೂಡ ಅವರು ಕ್ರೂರಿಗಳು ದುಷ್ಟರು ಅಡ್ಡಿ ಮಾಡ್ತಾರೆ ಅನ್ನೋ ಅಭಿಪ್ರಾಯದಿಂದ ಹೇಳಿದ್ದಲ್ಲ, ಭಾಷಕರೇ ಬರೀತಾರೆ. ಅವರನ್ನು ಆರಾಧನೆ ಚೆನ್ನಾಗಿ ಮಾಡಿ, ಅವರನ್ನು ಚೆನ್ನಾಗಿ ಒಲಿಸ್ಕೊಡಿ, ಅವರ ಅನುಗ್ರಹದಿಂದಲೇ ಮೇಲಕ್ಕೆ ಹೋಗ್ಲಿ ಅಂತ ಹೇಳೋಕ್ಕೋಸ್ಕರ ಅಡ್ಡಿ ಮಾಡ್ತಾರೆ ಅಂತೇಳಿ ಈ ರೀತಿ ಕಾಕ್ವಾಯಿತ ದರ್ಶಯತಿ ನತು ತೇಷಾಂ ಆಸುರ ಸ್ವಭಾವ ವರ್ತತೆ ತಥಾ ತೇ ಕುರುವಂತಿ ಅರ್ಥ. ಅವ್ರಿಗೆ ಆಸುರ ಸ್ವಭಾವ, ಅವರೆಲ್ಲ ಮಹಾತ್ಮರವರು, ಅವರ ತತ್ವಜ್ಞಾನಿಗಳು ದೇವತೆಗಳು. ದೇವತೆಗಳು ತತ್ವಜ್ಞಾನಿಗಳಾಗಿ ಮಹಾತ್ಮರಾದ್ರಿಂದ ಅವರಿಗೆ ಆ ಕೆಟ್ಟ ಬುದ್ಧಿ ಖಂಡಿತ ಇಲ್ಲ. ಇದು ಉದ್ದೇಶ, ಈ ರೀತಿ ಹೇಳೋ ಉದ್ದೇಶ ಏನು ನೋಡ, ನಿಮ್ಮ ಅಪ್ಪನಿಗೆ ನೀನು ಈಗ ಸನ್ಯಾಸ ತಗೊಳ್ಳೋದು ಇಷ್ಟ ಇಲ್ಲ ಕಡೋ ಅಂತಂದ್ರೆ ಅಪ್ಪನಿಗೆ ಇಷ್ಟ ಇಲ್ಲ ಶಬ್ದಕ್ಕೆ ಅರ್ಥ ಅಪ್ಪನಿಗೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಒಂದಿರ್ಬೋದು ಅಪ್ಪನಿಗೆ. ಎರಡನೇದಾಗಿ ಅಪ್ಪನಿಗೆ ತನ್ನ ಇಷ್ಟ, ನೀನ್ ಗೃಹಸ್ಥನಾಗಿ ಸಂತಾನ ಪಡ್ಕೊಳ್ಳೋದು ಅಪ್ಪನಿಗೆ ಇಷ್ಟ ಇರ್ಬೋದು. ನೀನು ಅಪ್ಪನನ್ನು ಚೆನ್ನಾಗಿ ಆರಾಧನೆ ಮಾಡಿ ಸಂತೋಷ ಪಡಿಸಿ ತೃಪ್ತಿ ಪಡಿಸಿ ಅಪ್ಪನಿಗೆ ನಿನ್ನ ಅಭಿಪ್ರಾಯ ಪೂರ್ತಿ ಕನ್ವಿನ್ಸ್ ಮಾಡಿ ತನ್ನ ಮಾಡ್ತೀನಿ ಅಂದ್ರೆ ಅಪ್ಪ ಒಪ್ಪಬಹುದು.
ಹೌದಪ್ಪ ನಿಂಗೆ ಅಷ್ಟು ಮಟ್ಟಿಗೆ ಇದೀನಪ್ಪ ವೈರಾಗ್ಯ, ನಿಂಗೆ ಅಷ್ಟು ಮಟ್ಟಿಗೆ ಅಂತರ್ಮುಖತೆ ಇದೀನಪ್ಪ ಸರಿಯಪ್ಪ ಅಂಥೇಳಿ ಅಪ್ಪ ಇನ್ನ ಆರಾಧನೆ ನಿನ್ನ ಶುಶ್ರೂಷೆ ನಿನ್ನ ನಡವಳಿಕೆಯಿಂದ ಅಪ್ಪ ಸಂತುಷ್ಟನಾಗಿ ನಿನ್ನ ಬಿಟ್ಕೊಂಡಿರಬಹುದು. ಅದರಲ್ಲಿ ಎರಡು ಲೋಕಗಳು ಕಂಡಿದೆ. ಅದೇ ರೀತಿ ದೇವತೆಗಳು ಹಾಗೆ ನಡ್ಕೊಳ್ತಾರೆ. ಅದೇ ಫಲಪ್ರಾಪ್ತಿ ಆದ್ಮೇಲೂ ಆ ಫಲಪ್ರಾಪ್ತಿ ಆಗದೇ ಇರೋ ಹಾಗೆ ಅಡ್ಡಿ ಮಾಡ್ತೀನಿ, ಮೋಕ್ಷವಾಗಿ ಅಡ್ಡಿ ಮಾಡ್ತೀನಿ ಆಗೋಲ್ಲ ಅಂತ ಶ್ರುತಿ ಇದೆ. ಹಾಗೆ ಶ್ರುತಿಯು ಕೂಡ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಾವದೇವ ಚಿರಂ ಸರ್ವೇ ಪಾಪ್ಮಾನ ಪ್ರದೂಯಂತೆ ತಂ ವಿಜಿತ್ವಾ ನಲಿಪ್ಯತೆ ಕರ್ಮಣ ಪಾಪಕೇನ ಏತಮುಹ ಏವ ಏತೇನ ತರತಃ ನೀನಂ ಕೃತಾ ಕೃತೇ ತಪತಃ ಏತಂ ಹವಾವನ ತಪತಿ ನ ಬಿಭೇತಿ ಕುತಶ್ಚನ ಇತ್ಯಾದಿ ಶ್ರುತಿಭ್ಯಶ್ಚ. ಇತ್ಯಾದಿ ಶ್ರುತಿಭ್ಯ ಕಿಂ ಸಿದ್ಧ್ಯತಿ? ಮುಕ್ತಸ್ಯ ಪುನರ್ಜನ್ಮ ನಾಸ್ತಿ ಇತಿ ವದತಿ ಶ್ರುತಿ. ಮುಕ್ತಸ್ಯ ಪುನರ್ಜನ್ಮ ನಾಸ್ತಿ. ಹೀಗೆ ಅಸ್ಯ ಅಕಸ್ಯ ಜ್ಞಾನಿನಃ ಕರ್ಮಾಣಿ ಇತಿ ಬಹುಚನೇನ ಕಿಂ ದ್ಯೋತ್ಯತೆ? ಪ್ರಾರಬ್ಧಮಪಿ ಅವಕಾಶ ಶಕ್ಯತೆ, ಪರಂತು ವ್ಯವಹಾರ ದೃಷ್ಟ್ಯಾ ಪ್ರಾರಬ್ಧಂ ವರ್ತತೆ ಇತಿ ಅಂಗೀಕೃತ್ಯ ಸಂಚಿತ ಆಗಾಮಿ ಕರ್ಮಾಣಿ ಕ್ಷೀಯಂತೆ ನಾಶವಾಗತ್ತೆ ಅಂತ ಒಂದು ಮುಂಡಕ ಶ್ರುತಿ. ಸಂಚಿತ ಕರ್ಮವಲ್ಲ ಹೋಗ್ಬಿಟ್ರೆ, ಆಗಾಮಿ ಕರ್ಮಲ್ಲ ಹೋಗ್ಬಿಟ್ರೆ ಹುಟ್ಟಕ್ಕೆ ನಿಮಿತ್ತವೇ ಇಲ್ಲ ಅಂತ ಒಂದು. ಅವನಿಗೆ ತಸ್ಯ ಕಸ್ಯ ಜ್ಞಾನಿನ ತಾವದೇ ವಚಿರಮ ಅಂದ್ರೇನೋ ಅಂತ ಸುರೇಶಾಚಾರ್ಯ ಶಂಕರಾಚಾರ್ಯರು ಪ್ರಾರ್ಧ ಕರ್ಮ ಮುಗಿದೋಗೋದೇ ತಡ ಅಂತ ಅರ್ಥ ಮಾಡ್ತಾರೆ. ಪ್ರಾರ್ಧ ಕರ್ಮ ಮುಗಿದೋಗೋದೇ ತಡ ಮುಕ್ತಿ ನಾಮ ಹುಟ್ಟಲ್ಲ ಅಂತ ಅರ್ಥ ಮಾಡಿದ್ದಾರೆ. ತಾವತ್ ಅಂದ್ರೆ ಯಾವತ್ ಪರ್ಯಂತಂ ಪ್ರಾರ್ಧಂ ಕರ್ಮ ಫಲಂ ಪ್ರಯಚ್ಛತಿ ತಾವತ್ ಪರ್ಯಂತಂ ವ್ಯವಹಾರೇ ವರ್ತತೆ ತತಃ ಪರಂ ಬ್ರಹ್ಮಣಿ ಐಕ್ಯತಾಂಗಚ್ಚತಿ ಇತಿ ಭಾಷ್ಯಕಾರಾಃ ಲಿಖಂತಿ. ಪರಂತು ವಾರ್ತಿಕಕಾರಾಸ್ತು ಯಸ್ಮಿನ್ ಕ್ಷಣೇ ಜ್ಞಾನ ಉತ್ಪದ್ಯತೆ ತಸ್ಯ ತಾವದೇ ವಿಚಾರಂ. ಜ್ಞಾನ ಉತ್ಪತ್ತಿ ಸಮಸಮಯೇ ಮುಕ್ತೋ ಭವತಿ. ವಾರ್ತಿಕಾರ ಯಾವ್ದು ಆಶೆ? ಶಂಕರಾಚಾರ್ಯರು ಒಪ್ಪಿದ್ದಾರೆ. ಶಂಕರಾಚಾರ್ಯರು ಪ್ರಾರ್ಧ ಕರ್ಮ ಲೌಕಿಕ ದೃಷ್ಟಿಯಲ್ಲಿ ವ್ಯವಹಾರ ದೃಷ್ಟಿಯಲ್ಲಿ ಶಂಕರಾಚಾರ್ಯರು ಯಾವಾಗಲೂ ಸಾಫ್ಟ್, ಸುರೇಶ್ವರಾಚಾರ್ಯರು ಯಾವಾಗಲೂ ಸ್ವಲ್ಪ ಜೋರು. ಅವ್ರು ಸ್ವಲ್ಪ ಉಗ್ರವಾದಿಗಳು, ಸ್ವಲ್ಪ ವೇದಾಂತದಲ್ಲಿ ಸ್ವಲ್ಪ ಉಗ್ರವಾದಿಗಳು. ಅವ್ರು ಏನ್ ಮಾಡಿದ್ರು ಅವ್ರು ಅವ್ರು ಇದ್ ಮಾಡಲ್ಲ, ಕಡ್ತುಂಡ ಹೇಳ್ತಾರೆ. ಶಂಕರಾಚಾರ್ಯ ಪಾಪ ಇಟ್ಕೊಳ್ಳಿ, ಅದು ಪ್ರಾರ್ಧ ಕರ್ಮ ಇದ್ಕೊಳ್ತಿಕೊಳ್ಳ ಹಾಗೆ ಅಂತ. ಶಂಕರಾಚಾರ್ಯ ತುಂಬ ಸಾಫ್ಟ್ ಸ್ವಭಾವ, ಇದು ಸ್ವಲ್ಪ ಖಾರ. ಸುರೇಶ್ವರಾಚಾರ್ಯದನ್ನ ಪಿಯರ್ಸ್ ಮಾಡ್ತಾರೆ ಆಟೋ. ಅವನು ಸಮೇತಂ ವೇದಾನ ವಚನೆ ಬ್ರಾಹ್ಮಣ ವಿಧಿಸಂತಿ ಯಜ್ಞೇನ ದಾನೇನ ತಪಸಾ ಅನಾಶಕೇನ ಅಂತ ಶ್ರುತಿ ಇದೆ. ಅಲ್ಲ ಅನಾಶಕೇನ ಅಂತಂದ್ರೆ ಉಪವಾಸ ವ್ರತ ಅಂತ ಅರ್ಥ ಮಾಡಿದ್ದಾರೆ ಯಾರು? ಶಂಕರಾಚಾರ್ಯರು. ಅಲ್ಲಿ ಉಪವಾಸ ವ್ರತ ಅರ್ಥ ಮಾಡೋ ಏನ್ ಮಾಡಿದ್ದಾರೆ ಶಂಕರಾಚಾರ್ಯರು? ಉಪವಾಸ ಅಂತಂದ್ರೆ ಪೂರ್ಣ ಉಪವಾಸ ಅಲ್ಲ, ತತ್ವಾದ ಯುಕ್ತ ಆಹಾರ ವಿಹಾರನಾಗಿರೋದು ಅಂತ ಅರ್ಥ ಮಾಡಿದ್ದಾರೆ. ಪೂರ್ಣ ಉಪವಾಸ ಮಾಡಿದ್ರೆ ಸತ್ತೋಗ್ಬಿಡ್ತಾನೆ, ಅವನಿಗೆ ಸಾಧನೆಯೇ ಆಗೋದಿಲ್ಲ, ಅವನಿಂತ ಆತ್ಮಜ್ಞಾನ ಪಡ್ಕೊಳ್ತಾನೆ. ಆತ್ಮಜ್ಞಾನಕ್ಕೆ ಸಾಧನ ಅಂತ ಹೇಳ್ತಾ ಇದೆ ಯಾವುದನ್ನ? ಉಪವಾಸವನ್ನ. ಉಪವಾಸವನ್ನು ಸಾಧನ ಅಂತ ಹೇಳ್ತಿದ್ರೆ ಯಾವ ರೀತಿಯಾದ ಉಪವಾಸ ಸಾಧನೆ ಆಗುತ್ತೆ? ಉಪವಾಸ ಸಾಧನೆ ಆತ್ಮಜ್ಞಾನಕ್ಕೆ. ಯಾವ ರೀತಿಯಾದ ಉಪವಾಸ ಸಾಧನೆ ಆಗುತ್ತೆ? ಯುಕ್ತ ಆಹಾರ ವಿಹಾರವಾದ ಸಾಧನೆ ಭಗವಂತ ಹೇಳಿದಾನೆ, ಅದನ್ನ ಇಟ್ಕೊಳ್ಳಿ ಏನು ಶಂಕರಾಚಾರ್ಯ. ಸುರೇಶ್ವರ ಇಲ್ಲ ಇಲ್ಲ, ಭಗವಂತನಿಗಾಗಿ ಸಚ್ಚೋಗು ಪರವಾಗಿಲ್ಲ, ಉಪವಾಸ ಮಾಡು. ಏನು ಭಗವಂತ ನೀನ್ ಸಿಗದೆ ಹೋದ್ರೆ, ನಿನ್ ಜ್ಞಾನ ಆಗದೆ ಹೋದ್ರೆ ನನ್ ದೇಹ ಹೋದ್ರು ಪರವಾಗಿಲ್ಲ, ನಾನು ಊಟ ಮಾಡಲ್ಲ ಅಂತ ಹೇಳಿ ಪೂರ್ಣ ಶುದ್ಧ ಉಪವಾಸನೆ ಮಾಡಿ ಇರು. ಭಗವಂತ ಎದ್ಕೊಂಡ್ಬಿಡ್ತಾನೆ ಹೃದಯದಲ್ಲಿ, ನೀನು ಉಪವಾಸ ಕೇಳ್ಕೊಂಡು ಏನ್ ತೊಂದರೆ ಇಲ್ಲ ಅಂತ ಅವ್ರ ಒಂದ್ ಸ್ವಲ್ಪ ಜೋಗಿಂದ ಹೋದ್ರು. ಅನಾಶಕ ಶಬ್ದ ಅರ್ಥ ಏನು? ಉಪವಾಸ. ಉಪವಾಸಕ್ಕೆ ಯಾಕೆ ನೀನು ಅದನ್ನ ಇದ್ ಮಾಡ್ತೀಯ? ಅದನ್ನ ಯಾಕೆ ಸ್ವಲ್ಪ ತಿದ್ದುಪಡಿ ಮಾಡಿ ಉಪವಾಸ ಅಂತಂದ್ರೆ ನಿಟ್ಟು ಉಪವಾಸ ಅಂತ ಅರ್ಥ ಮಾಡ್ಬೇಡ. ಉಪವಾಸ ಅಂತಂದು ಒಪ್ಪ ತಿನ್ನು, ಅಥವಾ ಸ್ವಲ್ಪ ಸ್ವಲ್ಪ ತಿನ್ನು ಎರಡು ಹೊತ್ತು ಅಷ್ಟೇ. ದೇಹದಾನಕ್ಕೆ ಅಷ್ಟಕ್ಕೆ ತಿನ್ಕೊಂಡು ಅನುಷ್ಠಾನ ಮಾಡ್ತಾ ಇರು, ಯಾಕೆ ಅರ್ಥ ಮಾಡ್ತೀಯ? ಹಾಗಿದೆಯೋ ಅದಕ್ಕೆ ಅರ್ಥ. ಶಂಕರಾಚಾರ್ಯ ಅಂತಾರೆ, ಲೇ ಅವನು ಈ ಶರೀರ ಬಂದಿರೋದೇ ಕೋಟಿ ಕೋಟಿ ಜನ್ಮದ ಸುಖ ಪುಣ್ಯವಶ ಬಂದಿದೆ, ಇಲ್ಲಿ ಇದ್ಕೊಂಡು ಅವನು ಸಾಧನೆ ಮಾಡಿ ಮುಕ್ತನಾಗ್ಬೇಕಾ? ಉಪವಾಸ ಇದ್ದು ಸಾಯ್ಬೇಕಾ? ಅವನ ಯಾರು ಗೊತ್ತು ಸತ್ತ ಯಾವ ಜನ್ಮಕ್ಕೆ ಹೋಗ್ತಾನೆ ನಿಮ್ಗೆ ಗೊತ್ತಾ? ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯ ಜನ್ಮ ಆಗ್ತಾ ಗೊತ್ತಾ? ನಿಮ್ ಏನೇನ್ ಕರ್ಮ ಕಾಯ್ತಾ ಇದೀಯ ಪ್ರಾರ್ಧ ಕರ್ಮದಲ್ಲೇ? ಮಾಮ್ ಎಲ್ಲೋ ಹೋಗ್ಬಿಟ್ರೆ ಅದನ್ನ ಬೇಡ, ಬಿಟ್ಟು ಉಪವಾಸ ಮಾಡೋದು ಬೇಡ. ತೃಪ್ತವಾದ ಅಲ್ಪವಾದ ಆಹಾರ ಮಾಡಿಕೊಂಡು, ಸಾತ್ವಿಕ ಆಹಾರ ಆಹಾರ ಮಾಡಿಕೊಂಡು, ಅಧ್ಯಾತ್ಮ ಚಿಂತನೆ ಅಧ್ಯಾತ್ಮ ಸಾಧನೆ ಮಾರ್ಗದಲ್ಲಿ ಇದ್ಕೊಂಡು ವಿಚಾರ ಮಾಡ್ಕೊಂಡಿರ್ಲಿ ಶಂಕರಾಚಾರ್ಯ ಅಂದ್ರೆ. ಇಲ್ಲ ಇಲ್ಲ,
ಏನು ಉಪವಾಸ ಮಾಡ್ತೀನಿ ಅಂದ್ರೆ ಕೂತ್ಕೋ ಭಗವಂತ ನಿನ್ನ ಪರಿಚಯವಾಗದವರೆಗೂ ನಿನ್ನ ಸ್ವರೂಪ ಗೊತ್ತಾಗೋರು ನಾನು ಊಟನೂ ಮಾಡಲ್ಲ ನಿದ್ದೆನೂ ಮಾಡಲ್ಲ ಕೂತ್ಕೋ ಹಠ ಮಾಡು ಭಗವಂತನ ಜಗಳ ಮಾಡು ಏನ್ ತಪ್ಪಿಲ್ಲ ಅದ್ಯಾಕೆ ಮೆಚ್ಚಲ್ಲ ತೋರಿಸ್ಬಿಡ್ತೀನಿ ಪರಮಾತ್ಮ ಅವನು ಪ್ರೇಮ ಮೂರ್ತಿ ದಯಾಮೂರ್ತಿ ಆದ್ಮೇಲೆ ಅದನ್ನ ಬರದೇ ಇರ್ತಾನೆ ನಿನ್ನಂಥ ನಿಷ್ಠೆ ಅಂಥ ತತ್ಪರತೆ ಇದ್ರೆ ಬರಲೇಬೇಕು ಅಂತ ಆ ರೀತಿ ಹಠ ಅವರು ನಮ್ಗೆ ಶಂಕರಾಚಾರ್ಯ ಇಷ್ಟ ಆಗುತ್ತೆ ಸುರೇಶ್ವರು ಕಷ್ಟ ಅಯ್ಯೋ ನೀನು ಇಷ್ಟು ಉಪವಾಸ ಮಾಡದೆ ಯಾರಪ್ಪ ಅಯ್ಯೋ ಪ್ರತ್ಯಕ್ಷ ಉರಿಯತ್ತೆ ಹೊಟ್ಟೆ ಎಲ್ಲ ಏನು ತೋಚೋದಿಲ್ಲ ಒಂದು ತಲೆನೋವತ್ತೆ ಕಷ್ಟಪ್ಪ ಉಪವಾಸ ಶಂಕರಾಚಾರ್ಯ ಹೇಳಿದಲ್ಲ ಸ್ವಲ್ಪ ತಿನ್ಕೊಂಡು ಮಿತಿ ಹಿತ ಮಿತ ತಿನ್ಕೊಂಡು ಚಿಂತನೆ ಮಾಡ್ಕೊಂಡವರು ಗುರು ಜಗದ್ಗುರುಗಳು ಅವರು ಅನ್ವರ್ಥ ಜಗದ್ಗುರುಗಳು ನಮ್ಗೆ ಅವ್ರು ಅನ್ವರ್ಥ ಜಗದ್ಗುರುಗಳು ಯಾಕಂದ್ರೆ ನಮ್ಮನ್ನು ಕೈ ಹಿಡಿದು ಎತ್ತವರು ಅವರು ಶಂಕರಾಚಾರ್ಯರು ಅದು ಆ ಭಾರಿ ಇಷ್ಟ ನಮಗೆ ಹಾಗಾಗಿ ಅವನಿಗೆ ಅಂದ್ರೆ ಆ ಮಾತೆ ನೋಡಪ್ಪ ವಿಚಾರ ಮಾಡು ಆ ತತ್ವಜ್ಞಾನಿಗೆ ಪ್ರಾರ್ಥ ಕರ್ಮ ಮುಗಿಯೋದೇ ತಡ ಮುದುಕೊಳ್ಳೇನೆ ಅವನು ಇದಾಗ್ತಾನೆ ಮುಕ್ತನಾಗ್ಬಿಡ್ತಾನೆ ಅವನಿಗೆ ಸರ್ವೇ ಪಾಪಾನ ಶಬ್ದ ಕರ್ತಾ ಪುಣ್ಯವೂ ಪಾಪ ಶಬ್ದ ಕರಿತಾ ಇದ್ದಾರೆ ಸರ್ವ ಶಬ್ದದಿಂದ ಪುಣ್ಯ ಪಾಪಗಳು ಎರಡನ್ನೂ ಪಾಪ ಅಂತ ಕರೀತಾ ಎಲ್ಲಾ ಪಾಪ ಸುಟ್ಟೋಗತ್ತೆ ಇಶೀಕಾತುಲಂ ಅಗ್ನೋಪ್ರೋತಂ ಪ್ರದೀಯೇತ ಇಶೀಕಾತುಲ ಅಂದ್ರೇನೋ ಬೂರ್ಗದ ಹತ್ತಿ ಬೂರ್ಗದ ಹತ್ತಿ ನೋಡಿದ್ಯಾ ಅಜ್ಜಯ್ಯ ಹಾಕೊಂಡು ಹೋಗುತ್ತಲ್ಲ ಸಣ್ಣಗಿರುತ್ತೆ ಭಾರಿ ಬೆಂಕಿಗೆ ಹಾಕಿದ ಏನಾಗುತ್ತೆ ಹಾಕಿದ ಫ್ರಾಕ್ಷನ್ ಆಫ್ ದಿ ಸೆಕೆಂಡ್ಗೆ ಅದು ಇಲ್ಲ ಆಗುತ್ತೆ ಬುರ್ಗದಲ್ಲಿ ನೋಡಿದ್ರೆ ನೀವು ಅದು ಹಾರ್ತಾ ಇರುತ್ತೆ ಇದರಲ್ಲಿ ಹಳ್ಳಿ ಕಡೆಯಲ್ಲಿ ಅದು ಮರ ಆ ಕಾಯಿ ಹೊಡ್ಕೊಂಡ್ ಕೂಡಲೇ ಅದನ್ನು ಬರುತ್ತೆ ಅದು ತುಂಬಾ ನೈಲಾನ್ ಹತ್ತಿ ಇದ್ದಂಗೆ ಇರತ್ತೆ ಅದು ಮಧ್ಯದ ಸಣ್ಣ ಬೀಜ ಇರತ್ತೆ ನೋಡಿದೀನ ಓ ನಮ್ಮನೆ ನೋಡ್ಬಿಡಿಯಾನೆ ನಮ್ ಕಡೆಲ್ಲ ಇದೆ ಅದು ಬೇಕಾಷ್ಟಿದೆ ಹಾ ಇಷ್ಟಪ್ಪ ಇದ್ದ ಕಾಯಿ ಇರುತ್ತೆ ಅದು ಕಾಯಿ ಅದು ಹೊಡ್ಕೊಂಡ್ಬಿಡುತ್ತೆ ಪಟ್ಟಣ ಹೊಡ್ಕೊಂಡ್ ಕೂಡಲೇ ಆ ಗಾಳಿ ಬೇಸಿಕಾಗಲೇ ಅದು ಹೊಡೆಯೋದು ಅದು ಗಾಳಿಗೆ ಹಾಕೊಂಡು ಹಾಕೊಂಡು ಹೋಗ್ತಾ ಇರುತ್ತೆ ಅದೆಲ್ಲ ಹೋಗಿ ಬೆಳಕಲ್ಲ ಆತ ಆ ಗಿಡ ಮತ್ತೆ ಸುಟ್ಕೊಳತ್ತೆ ಆ ಇಶೀಕಾತು ಆ ಬೂರ್ಗದ ಹತ್ತಿ ಅಗ್ನಿಯಲ್ಲಿ ಹಾಕಿದ್ದಾದ್ರೆ ಯಾವ ರೀತಿ ಭಸ್ಮ ಆಗೋಗುತ್ತೋ ತತ್ವಜ್ಞಾನ ಆದ್ಕೊಳ್ಳೇನೆ ಯಶೀಧಾಂಶ ಸಮಿದ್ಧೋಗ್ನಿ ಭಸ್ಮ ಸಾಕೋತೆ ಅರ್ಜುನ ಜ್ಞಾನ ಸರ್ವಕರ್ಮಾಣಿ ಜ್ಞಾನವೆಂಬ ಅಗ್ನಿ ಎಲ್ಲಾ ಕರ್ಮ ಸುಟ್ಟ ಹಾಕ್ಬಿಡತ್ತೆ ಅಂತ ಭಗವಂತ ಹೇಳಿದ್ದಾನೆ ಹಾಗಾಗಿ ಮತ್ತೆ ಅವನಿಗೆ ಜನ್ಮಾಂತರವಾಗೋದಿಲ್ಲ ತಂ ವಿಜಿತ್ವ ಕಂ ಪರಮಾತ್ಮಾನ ಸರ್ವಾತ್ಮಭೂತಂ ಮಾಂ ನಾರಾಯಣಂ ವಿಜಿತ್ವ ಬ್ರಹ್ಮ ವಿಜಿತ್ವ ಪಾಪಕೇನ ಕರ್ಮಣ ನಲಿಪ್ ಪಾಪಕಂ ಕರ್ಮ ಕಿಂ ಪುಣ್ಯಮಿ ಪಾಪಕಂ ಕರ್ಮ ಕುತಃ ಶರೀರ ಗ್ರಹಣ ಹೇತುತ್ವಾತ್ ಶರೀರ ತಗೊಳಕ್ ಕಾರಣ ಅದು ಪುಣ್ಯಕರ್ಮ ಯಾವ ಯಾವ್ದು ಶರೀರ ತಂದು ಕೊಡತ್ತೋ ಅದು ಪಾಪವೇ ಅದು ಸ್ವಾಮಿ ಆಗುವುದು ಪಾಪವೇ ಏನಪ್ಪ ಅಂದ್ರೆ ಕಳ್ತನ ಇದು ಮಾಡೋದು ಅದಕ್ಕೆ ಹೋಲಿಸ್ಕೊಂಡು ಪುಣ್ಯ ಅನ್ಬೇಕೆ ಹೊರತು ತತ್ವಜ್ಞಾನ ದೃಷ್ಟಿಯಿಂದ ಪಾಪವೇ ಯಾವ ಕರ್ಮೂ ಬೇಡ ಶರೀರವನ್ನು ತಂದ್ಕೊಳ್ಳೋದು ಎಲ್ಲ ಕರ್ಮ ಪಾಪ ಅಂತ ಹಾಗೆ ಅವನಿಗೆ ಪಾಪಕೇನ ಕರ್ಮಣ ನಲಿಪ್ತಿ ಪಾಪವನ್ನು ಉಂಟು ಶರೀರವನ್ನುಂಟು ಮಾಡುವ ಕರ್ಮದಿಂದ ಅವನು ಅಂಟ್ಕೊಳ್ಳೋದಿಲ್ಲ ತತ್ವಜ್ಞಾನಿ ಅವನ ಸಂಬಂಧ ಪಡೋದಿಲ್ಲ ಅಂತ ಇನ್ನೊಂದು ಕಡೆ ವಾಕ್ಯ ಹಾಗೆ ಏತ ಈತ ಹೂವನ ಏವ ಅಂತ ಇವನನ್ನೇ ಯಾರನ್ನೇ ತತ್ವಜ್ಞಾನಿಯನ್ನೇ ಏತೇ ನ ತರತಃ ಏತೇಕೆ ಪುಣ್ಯ ಪಾಪೇ ನ ತರತಃ ಇತ್ಯುಕ್ತೆ ನ ವ್ಯಾಪ್ತಃ ತರತಿ ವ್ಯಾಪ್ತ್ಯರ್ಥ ನಾವು ಉತ್ಕ್ರಮಣಾರ್ಥ ಸಂಕ್ರಮಣಾರ್ಥ ದಾಟೋ ಅರ್ಥ ಅಲ್ಲ ಇವನನ್ನ ಪುಣ್ಯ ಪಾಪಗಳು ಅಟ್ಯಾಕ್ ಮಾಡೋದಿಲ್ಲ ಮುಚ್ಚಿಗೆ ಹಾಕೋದಿಲ್ಲ ಸೇರ್ಕೊಳ್ಳೋದಿಲ್ಲ ಪುಣ್ಯ ಪಾಪಗಳನ್ನು ದಾಟೋಗ್ಬಿಡ್ತೀವಿ ನಿಲ್ತಾನೆ ಅವನು ಇವನು ಪುಣ್ಯ ಪಾಪ ದಾಟ್ತಾನೆ ಪುಣ್ಯ ಪಾಪಗಳು ಇವನನ್ನು ಮುಟ್ಕೊಳ್ಳೋದಿಲ್ಲ ಅಂತ ಅದೇ ನಾಲ್ಕು ಇಪ್ಪತ್ತೆರಡು ಹಾಗೆ ನೈನಂ ಕೃತಾಕೃತೆ ತಪತಃ ಇವನನ್ನ ಕೃತಾಕೃತಗಳು ಕೃತಾಕೃತನ್ನಾಮ ಕೃತನ್ನಾಮ ಪುಣ್ಯಂ ಅಕೃತನ್ನಾಮ ಪಾಪಂ ನ ತರತಃ ನ ಪ್ರಾಪ್ತಃ ಪುಣ್ಯ ಪಾಪಗಳು ಇವನನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಇನ್ನೊಂದು ವಾಕ್ಯ ಏತಂ ಏವಾಂತ ಇವನನ್ನೇ ಈ ಜ್ಞಾನಿಯನ್ನೇ ನನ್ನ ತಪತಿ ಪುಣ್ಯ ಪಾಪಗಳು ಸುಖೋದಿಲ್ಲ ಪುಣ್ಯ ಮಾಡಿದೆ ಹಬ್ಬ ಎಂಥ ಪುಣ್ಯ ಮಾಡಿದೀನಪ್ಪ ಅಂತ ಉಪ್ಕೊಳ್ತಾನ ಅದು ಆಗೋಲ್ಲ ಎಂಥ ಪಾಪ ಮಾಡಿದ್ರೆ ವಿಶೇಷಾಣ ಸ್ವಾಷ್ಟಮಹನಂ ಏನ ಲೋಮವಿನ ಮೀಯತೆ ಅಂತ ದೇವೇಂದ್ರ ಮೂರು ತಲೆ ಇರುವಂತಹ ತ್ವಷ್ಟ ಬ್ರಹ್ಮನ ತಲೆ ಹಾರಿಸ್ದೆ ಅವನು ಕೂದು ನಂಗೆ ಸೋಂಕಲಿಲ್ಲ ಅಂತ ಯಾಕೆ ತತ್ವಜ್ಞಾನ ಕೂತ್ಕೊಂಡಿದೆ ಇಂಥ ಮಹಾತ್ಮ ಅವನು ಹೇಳ್ದ ಜನತ ಯಾರತ್ರ ಪ್ರತರ್ಧನ ದೇವೋದಾಸಿ ಹತ್ರ ಅವನು ಯುದ್ಧದಿಂದ ಧರ್ಮದಿಂದ ಪೌರುಷದಿಂದ ಡೈರೆಕ್ಟ್ ಮುಚ್ಚಿ ಹಾಕ್ಬಿಟ್ಟ ಸ್ವರ್ಗಲೋಕಕ್ಕೆ ಹೋಗ್ಬಿಟ್ಟ ಅವನು ಹೋಗ್ಬಿಟ್ಟು ದೇವೇಂದ್ರನ್ಸ್ಗೆ ಹೋಗ್ಬಿಟ್ಟ
ದೇವನ ಖುಷಿ ಆಯ್ತು ನೋಡಿ ಅಪ್ಪ ಇಂಥ ಮಹಾತ್ಮ ಇನ್ನೂ ಅಂತಂದ ವರಕ್ಕೆ ವರ ದುಡಿಯಿಸುವ ಅಂದ ಕೇಳ ಏನ್ ವರ ಬೇಕೋ ಕೊಡ ಕೊಡ್ತೀನಿ ಅಂದ ಅದಕ್ಕೆ ಅವನು ನೀನೇ ನಂಗೆ ವರ ತಮೇವ ದುಡಿಯಿಸುವ ನೀನೇ ನಂಗೆ ಏನ್ ವರ ಬೇಕೋ ಕೊಡು ಎಂತೊಂದ್ ಮನುಷ್ಯ ಹಿತತಮಂ ಮನ್ಯಸೆ ಯಾವ್ದನ್ನ ನೀನು ಮನುಷ್ಯರಿಗೆ ಹಿತತಮ ಅಂತೀಯೋ ಅಂತ ವರ ನೀನೇ ಕೊಡಯ್ಯ ನಾನು ಕೇಳ್ಕೊಲ್ಲ ಅಂದ ಹಾಗಾದ್ರೆ ಪ್ರಾಣೋಸ್ಮಿ ಪ್ರಜ್ಞಾ ಆತ್ಮ ತಮ್ಮ ಆಯುರಂತ ಉಪಾಸ್ವ ಅಂತಂದ ಪರಮಾತ್ಮನೇ ಹೇಳ್ಬಿಟ್ಟ ಉಪದೇಶ ಸತ್ವಜ್ಞಾನ ಉಪದೇಶ ಮಾಡ್ಬಿಟ್ಟ ಗೊತ್ತಾಯ್ತು ಇಂಥ ಮಹಾತ್ಮ ದೇವೇಂದ್ರ ಪುರಾಣ ಕಾಲ ಏನಂತಾರೆ ದೇವೇಂದ್ರ ಆ ಮಹಾತ್ಮ ದೇವೇಂದ್ರ ಎಂತ ವಿಭೂತಿ ಪುರುಷ ತತ್ವಜ್ಞಾನ ಉಪದೇಶ ಮಾಡ್ಬಿಟ್ಟ ಪ್ರಸಗ್ಗನಿಗೆ ದೇವೋದಾಸಿಗೆ ಉಪದೇಶ ಮಾಡಿಕೊಳ್ಳೇನೆ ತತ್ವಜ್ಞಾನ ಹಾಗಾಗಿ ನಭಿಭೇತಿ ಕುತಶ್ಚನ ಕುತಶ್ಚನ ಇತ್ಯುಕ್ತೆ ನಿಮಿತ್ತ ಅಭಾವ ಯಾವ್ದ್ರಿಂದ ಹೆದರ್ಕೊಳ್ಳೋದಿಲ್ಲ ಹೆದರ್ಕೊಳ್ಳೋದು ನಿಮಿತ್ತವೇ ಇಲ್ಲ ರಾಮನು ಹೆದರ್ಕೊಳ್ಳಲ್ಲ ಯಾಕೆ ಪವರ್ ಇದೆ ಶಕ್ತಿ ಇದೆ ಶಕ್ತಿ ಇದೆ ಹೆದರ್ಕೊಳ್ಳೋದಿರೋದು ಬೇರೆ ಹೆದರ್ಸೋ ವಸ್ತುವೇ ಇಲ್ಲ ಹೆದರ್ಕೊಳ್ಳಲ್ಲ ಅಂತ ಬೇರೆ ಯಾವ ತತ್ವಜ್ಞಾನಿಗೆ ಹುಲಿಯೂ ಇಲ್ಲ ಹಾವು ಇಲ್ಲ ಕಳ್ಳರು ಇಲ್ಲ ದೇವಭೂತ ಪಿಶಾಚಿ ಇಲ್ಲ ಯಾವ ಪಾಪ ಫಲ ಎಂಥದ್ದು ಇದೆ ಎಲ್ಲ ಆತ್ಮನೇ ಇದೇ ಮೊದಲ ಶ್ರುತಿಗಳಿಂದ ತತ್ವಜ್ಞಾನಿಗೆ ಸಮಯದಲ್ಲಿ ಫಲವಾಗುತ್ತೆ ಇದಕ್ಕೆ ದೇಶಾಂತರ ಕಾಲಾಂತರದ ವ್ಯವಧಾನವಿಲ್ಲ ವಿಷ್ಣುಕಲ್ಲಿಲ್ಲ ತಡೆ ಇಲ್ಲ ಇದನ್ನು ಭಗವಂತನು ಹೇಳ್ತಾನೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸ ಕುರುತೆ ಅರ್ಜುನ ಇತ್ಯಾದಿ ಸ್ಮೃತಿಭ್ರಷ್ಟೋ ಜ್ಞಾನವೆಂಬ ಬೆಂಕಿ ಎಲ್ಲಾ ಕರ್ಮವನ್ನು ಸುಟ್ಟಾಕ್ಬಿಡ್ತೇ ಕಣೋ ಅರ್ಜುನ ಕಟ್ಟಿಗೆಯನ್ನು ಅಗ್ನಿ ಸುಟ್ಟಾಕುವ ಹಾಗೇನೆಯೇ ತತ್ವಜ್ಞಾನವೆಂಬ ಬೆಂಕಿ ಕರ್ಮವನ್ನು ಸುಟ್ಟಾಕ್ಬಿಡತ್ತೆ ಅಂತ ಹೇಳ್ತಾ ಕರ್ಮವು ನಿರ್ಬೀಜವಾಗತ್ತೆ ನಿರ್ಬೀಜತಾಂಗ್ ಕರೋತಿ ಬೀಜ ಆದರೆ ಮೊಳಕೆ ಬಂದು ಗಿಡ ಆಗಿ ಬೆಳೆ ಬಿಟ್ಟು ಇದಾಗ್ಬಿಡುತ್ತೆ ಬೀಜತ್ವನ ಕಿತಾಕ್ಬಿಟ್ರೆ ಪುಣ್ಯ ಪಾಪದ್ದು ಕುತ್ಕೊಳ್ಳೋದಿಲ್ಲ ಅಂತ ಹೇಳಿ ಈ ರೀತಿ ಭಗವಂತನು ಕೂಡ ತತ್ವಜ್ಞಾನಿಗೆ ಪುನರ್ಜನ್ಮವಿಲ್ಲ ಅಂತ ಹೇಳಿದ್ದಾನೆ ಹಾಗಾದ್ರೆ ಇವನಿಗೆ ಮೂರು ಸಾಲ ಉಂಟು ಋಣತ್ರಯ ಉಳ್ಳವನು ಮತ್ತೆ ಅದನ್ನು ತೀರಿಸಲೇಬೇಕು ಅಂತ ಈ ವಾಕ್ಯ ಇದೆಯಲ್ಲ ಇದಕ್ಕೇನು ಗತಿ ಅದಿದೆಯಲ್ಲ ಅದು ತಗೋತಾರೆ ಎತ್ತು ಋಣೈ ಪ್ರತಿಬದ್ಧತೆ ಇತಿ ಋಣೈ ಇತ್ತೆ ತ್ರಿಭೀರಣೈ ಮೂರು ಸಾಲದಿಂದ ದೇವರಣ ಋಷಿರಣ ಪಿತೃಋಣ ಅದರಿಂದ ಕಟ್ಟಾಕಲ್ಪಟ್ಟಿದ್ದಾನೆ ಅವನ ಬಿಟ್ಟು ಬಿಡಿಸ್ಕೊಕ್ ಹೋಗಲ್ಲ ಜಾಯಮಾನೋವಿ ಬ್ರಾಹ್ಮಣ ಹುಟ್ಟುವಾಗಲೇ ಮೂರು ಸಾಲ ಇದೆ ಅದು ಗೃಹಸ್ಥಾಶ್ರಮ ಆದ್ಮೇಲೆ ಶುರು ಆಗುತ್ತೆ ಬ್ರಹ್ಮಚಾರಿಗೆ ಋಣ ಇಲ್ಲ ಋಣತ್ವ ಬರೋದು ಯಾವಾಗ ಹೇಳ ಗೃಹಸ್ಥನಾದ್ಕೂಡೆ ಬರುತ್ತೆ ಹುಟ್ಟುವಾಗಲೇ ಅವನು ಋಣಿಯಾಗಿದ್ರು ಕೂಡ ಅದ ಇದಾಗೋದು ಅಡಾಪ್ ಆಗೋದು ಅದು ಇದಾಗೋದು ಇಂಪ್ಲಿಮೆಂಟ್ ಆಗೋದು ಗೃಹಸ್ಥನಾದ್ಮೇಲೆ ಬರುತ್ತೆ ಅಲ್ಲಿವರೆಗೂ ಅವನು ಮುಂದೆ ಋಣ ಬೀಜ ಉಳ್ಳವನಷ್ಟೇ ಬ್ರಹ್ಮಚರ್ಯ ಆಶ್ರಮದೇ ತತ್ವಜ್ಞಾನ ಮಾಡ್ಕೊಂಡ ಅಂದ್ರೆ ಹಾಯ್ ಋಣ ಬರುತ್ತೆ ಹಂಗೆ ಭಾಷೆಗೆ ಅರಿಯಂತ ಕೊಟ್ರು ತನ್ನ ಅವಿದ್ಯಾ ವಿಷಯತ್ವ ಅವಿದ್ಯಾ ವಿಷಯ ಅನ್ಬಿಟ್ಟು ಅಂದ್ರೆ ಅವಿದ್ಯಾವದ್ ವಿಷಯತ್ವ ಅವಿದ್ಯಾವಂತನ ಅವಿದ್ಯೆಗೆ ವಿಷಯ ಅಲ್ಲ ಅವಿದ್ಯಾವಂತನಾದ ಮನುಷ್ಯನಿಗೆ ವಿಷಯ ಅಂತ ಮಧ್ಯಮ ಲೋಪಿ ಸಮಾಸ ಅವಿದ್ಯಾವತ್ ಪುರುಷ ವಿಷಯತ್ವಾದಿತ್ಯರ್ಥ ಅವಿದ್ಯಾ ವಿಷಯತ್ವಾದಿತ್ಯಪಿ ಅವಿದ್ಯಾವಾನ್ ಪುರುಷ ಕಶ್ಚನ ವರ್ತತೆ ಖಲು ತಸ್ಯ ತಂ ತಂ ವಿಷೀಕೃತ್ಯ ಇದಂ ವಚನ ಮುಕ್ತಮಿತ್ಯರ್ಥ ವಿದ್ಯಾವಾನ್ ಪುರುಷ ದೇವದತ್ತ ಯಜ್ಞದತ್ತ ಅವನು ಏ ದೇವದತ್ತ ಯಜ್ಞದತ್ತ ತ್ವಂ ಋಣೀ ತ್ವಂ ವೇದಾಧ್ಯಯನ ಕೃತ್ವ ಗೃಹಸ್ಥೋ ಭೂತ್ವ ಪ್ರಜಾಮುತ್ಪಾದ್ಯ ಅನಂತರ ಯಜ್ಞಾಧಿಕ ಅನುಷ್ಠಾಯ ಋಣತ್ರಯಾನ್ ಮುಕ್ತೋ ಭವ ನೋಚೆ ಭವಾನ್ ತತ್ ದೇವಾಧೀನ ಸನ್ ಸಮಸ್ತ ಅನರ್ಥಾಧಿಕಂ ಪ್ರಾಪ್ನೋಷಿ ಭವಾನ್ ಪ್ರಾಪ್ನೋತಿ ಭವಚ್ಛಬ್ದೇ ಮಧ್ಯಮ ಅನರ್ಥಾಧಿಕಂ ಪ್ರಾಪ್ನೋತಿ ಭವಾನ್ ತ್ವಂ ಪ್ರಾಪ್ನೋಷಿ ನೋಡಪ್ಪ ಅನರ್ಥಾಧಿಕಂ ಹೊಂತೀಯ ಋಣತ್ರಯ ಯಾಕೆ ದೇವತೆ ಕೊಟ್ಟದ್ದನ್ನು ಕೊಡದೆ ಹೋದ್ರೆ ಬಿಟ್ಟಿ ಅಂತ ಆದ್ರೆ ಶಂಕರಾಚಾರ್ಯ ಬರೀತಾರೆ ಅಯ್ಯೋ ಆ ಋಣತ್ರಯ ವಿಚಾರ ಅಜ್ಞಾನ ವಿಚಾರ ಕಣ ಅಜ್ಞಾ ಆತ್ಮನ ಅಜ್ಞಾನ ಶಬ್ದಕ್ಕೆ ಅರ್ಥ ಓದ್ ಬರೋ ಬರದೇ ಇರು ಅಂತ ಅರ್ಥ ಅಲ್ಲ ಷಡಂಗ ಅಧ್ಯಯನ ಮಾಡಿದ್ರು ಷಟ್ಶಾಸ್ತ್ರ ಪಂಡಿತನಾಗಿದ್ರು ತತ್ವಜ್ಞಾನಿ ಅಲ್ಲ ಅಂದ್ರೆ ಅವನ ಅಜ್ಞಾನಿಗೆ ಅವನನ್ನು ವಿಷಯ ಮಾಡಿಕೊಂಡು ಈ ಋಣತ್ರಯ ವಿಚಾರ ಬಂದದ್ದೇ ಹೊರತು ಜ್ಞಾನಿಗೆ ಹೇಳಿದ್ದಲ್ಲ ಅನ್ಬಿಟ್ಟು ಅದು ಋಣಾನಿತ್ಯಪಾಕೃತ್ಯ ಮನೋಮುಖ್ಯ ನಿವೇಶ ಮನುಸ್ಥಿತಿ ಒಂದು ವಾಕ್ಯ ಇದೆ ಏನ್ ವಾಕ್ಯ ಮೂರು ಋಣಗಳನ್ನು ತೀರಿಸಿ ಆಮೇಲೆ ಮೋಕ್ಷ ಮಾರ್ಗಕ್ಕೆ ಪ್ರಯತ್ನ ಪಡಬೇಕು ಅಂತ ಮನುಷ್ಯರಾದ ಸುರೇಶ್ವರಾಚಾರ್ಯರು ಅಪಸ್ಮೃತಿ ಹೇಳ್ಬಿಟ್ಟು ಕೆಟ್ಟ ಸ್ಮೃತಿ ಅದನ್ನು ಜ್ವರ ಹೇಳಿದಾರು
ಶಂಕರಾಚಾರ್ಯ ಮನುಸ್ಮೃತಿಯನ್ನು ತುಂಬಾ ಕೊಂಡಾಡ್ತಾರೆ. ಇವು ಮನುಸ್ಮೃತಿ ಬಹಳ ಉತ್ತಮವಾದ ಸತ್ಯ ಇದೆ. ಸುರೇಶ್ ಶೇಟ್ ಏನ್ ಧೈರ್ಯ ಅಂದ್ರೆ ಅದನ್ನ ಅಪಸ್ಮೃತಿ ಅದು ಎಂತ ಹಾಗ ಅಂದ್ರೆ ಅಲ್ಲಿ ಅಪಸ್ಮೃತಿ ಶಬ್ದ ಕರ್ಸ ಕೆಟ್ಟ ಸ್ಮೃತಿ ಅರ್ಥ ಮಾಡಬೇಡಿ. ಅಪಸ್ಮೃತಿ ಅಂದ್ರೆ ಅಪಗತ, ಇವನನ್ನು ಬಿಟ್ಟು ಅವನ ವಿಷಯ ಬಂದ ಸ್ಮೃತಿ ಅಂತ ಅರ್ಥ ಮಾಡಿ. ಜ್ಞಾನ ಅಪಸೃತ್ಯ ಆಗತ ಸ್ಮೃತಿ ಅಪಸ್ಮೃತಿ ಮತ್ತು ಸೈವ ಸ್ಮೃತಿ ಅಪಸ್ಮೃತಿ. ಆ ಸ್ಮೃತಿ ಅಪಸ್ಮೃತಿ ಅರ್ಥ ಅಲ್ಲ, ಜ್ಞಾನಿ ವಿಷಯದಲ್ಲಿ ಬಿಟ್ಟು ಬೇರೆಯವ್ರ ವಿಷಯ ಬಂದ ಸ್ಮೃತಿ ಅಲ್ಲ. ಅಷ್ಟೇ ಹಾಗೆ ಅರ್ಥ ಮಾಡ್ಬೇಕು ಅಂತ ಆ ಅಪಸ್ಮೃತಿ ಇದ್ದಿದ್ದು. ಅದು ಲೋಕದಲ್ಲಿ ಮಾತ್ರ ಅಪಸ್ಮೃತಿ ಇದ್ದಂದ್ರೆ ಅಪಕಾರ ಅಪಸ್ಮೃತಿ ಅಪಚಾರ ಆ ಶಬ್ದ ಇದೆಯಲ್ಲ ಅದು ಕೆಟ್ಟರ್ಥವನ್ನೇ ಹೇಳ್ತದೆ. ಅಪಾನ ಶಬ್ದ ಅವಿದ್ಯಾವಾನ್ ಹಿ ಋಣಿ. ಅಹಿ ಶಬ್ದ ಏನ್ ಹೇಳುತ್ತೆ? ಪ್ರಸಿದ್ಧಾರ್ಥ, ಪ್ರಸಿದ್ಧ ಅಲ್ವೇ. ಅವಿದ್ಯಾವಂತನಾದವನು ಋಣಿ ಆಗ್ತಾನೆ, ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಜ್ಞಾನ ಇದ್ದುಬಿಟ್ರೆ ಅಲ್ಲಿ ಲೋಕದಲ್ಲೂ ನೀನು ಅನೇಕ ಜನಕ್ಕೆ ನೀನು ಸೇವೆ ಮಾಡೋಣ ಆಗ್ಲೇಬೇಕು. ಯಾಕಂದ್ರೆ ನಿಂಗೆ ಬೇರೆ ಏನೋ ಉಪಕಾರ ಆಗ್ಬೇಕು ಅಂತಿದ್ಯಲ್ಲ. ನಿನಗೆ ನಿಮ್ಮ ಅಮ್ಮ ಟೈಮ್ ಟೈಮ್ಗೆ ಊಟ ತಿಂಡಿ ಕಾಫಿ ಎಲ್ಲ ಕೊಡ್ಬೇಕು ಅಂದ್ರೆ ನೀನು ಅಮ್ಮಂಗೂ ಸೇವೆ ಮಾಡ್ಬೇಕಪ್ಪ, ಅಮ್ಮನ ಮಾತ್ರ ಕೇಳ್ಬೇಕಪ್ಪ. ನೀನು ಅಮ್ಮನಿಗೆ ಏನು ಹೆಲ್ಪ್ ಮಾಡಿದೆ ಬರೀ ಅಮ್ಮನಿಂದ ಲಾಭ ತಗೋತೀನಿ ಯಾರು ಒಪ್ತಾರೆ? ಅಮ್ಮನಿಗೂ ಸಂತೋಷ ಪಡ್ಬೇಕು, ಅಮ್ಮನನ್ನು ಎಲ್ಲರೂ ಕರ್ಕೊಳ್ಳಿ. ಅಮ್ಮ ಬಾ ಅಮ್ಮ ಈ ವರ್ಷ ಕಾಶಿ ಹತ್ತಿರ ಹೋಗಿ ಬರೋಣ, ಕಾಶಿ ಕಡೆ ತೋರಿಸ್ಕೊಂಡ್ಬರ್ತೀನಿ ಅಂದ್ರೆ ಅಮ್ಮನ ಕಾಶಿ ಪ್ರಯಾಗ ಕಂಡೋಗ್ಬೇಕು. ಅಮ್ಮನಿಗೆ ಏನಾದ್ರು ವರ್ಷಕ್ಕೆ ಒಂದೆರಡು ಸಲ ಗೌರಿ ಹಬ್ಬ ಗಣೇಶ ಹಬ್ಬದಲ್ಲಿ ಒಂದು ಸೀರೆ ತಂದ್ಕೊಡ್ಬೇಕು. ಹಾಗೆ ಅಮ್ಮನಿಗೆ ಏನಾದ್ರು ಕಷ್ಟ ಜ್ವರ ಹೆಚ್ಚಾಗಿ ಬಂದಾಗ ಅಮ್ಮನ ಸೇವೆ ಮಾಡ್ಬೇಕು, ಅಮ್ಮನಿಗೆ ಪ್ರೀತಿಯಿಂದ ನಡ್ಕೋಬೇಕು, ಅಮ್ಮನ ಬಹಳ ಆದರದಿಂದ ಗೌರವದಿಂದ ನಡ್ಕೋಬೇಕು, ಅಮ್ಮನ ಖುಷಿ ಆಗತ್ತೆ. ಹಾಗೆ ಅಮ್ಮನು ಕೂಡ ಅಯ್ಯೋ ನನ್ನ ಮಗ ಇಷ್ಟಾಗಿ ನನ್ನ ನೋಡ್ಕೋತಾನೆ ಮಾಡ್ತಾನೆ, ಅವ್ರಿಗೆ ಯಾವ ಕಾರಣಕ್ಕೂ ನಾನು ತೊಂದರೆ ಮಾಡೋದಿಲ್ಲ ಅಂತೇಳಿ ಕಷ್ಟ ಏನೇ ಜ್ವರ ಅಲ್ಲಿ ಬಂದು ಕೂಡ ಎದ್ದು ಬಂದು ಒಂದು ಕಾಫಿ ಮಾಡ್ಕೊಡ್ತಾಳೆ, ಒಂದು ತಿಂಡಿ ಮಾಡ್ಕೊಡ್ತಾಳೆ. ಕಷ್ಟ ಇರ್ಬೋದು ಅಮ್ಮಂಗೆ, ಅಯ್ಯೋ ಮಗ ಉಪವಾಸ ಇರ್ತಾನೆ ಅಂದ್ರೆ ಆಗೋಲ್ಲ ಅಂತಾಳೆ. ಇದೇನಾಯ್ತು, ಆ ಪರಸ್ಪರ ಉಪಕಾರ ಉಪಕಾರಕ ಸಾರ್ವತ್ರಿಕವಾಗಿದೆ ಪ್ರಪಂಚದಲ್ಲಿ. ಇದಕ್ಕೆ ಮಧು ಅಂತ ಹೆಸರು ಪರಸ್ಪರ. ಎಂ ಪೃಥಿವಿ ಸರ್ವೇಶಾಂ ಭೂತಾನಾಂ ಮಧು, ಅಸ್ಸಿ ಪೃಥಿವಿ ಸರ್ವಾಣಿ ಭೂತಾನಿ ಮಧು ಅಂತ. ಪರಸ್ಪರ ಉಪಕಾರ ಉಪಕಾರಕತ್ವ ಜಗತ್ತಿನ ಎಲ್ಲರಿಗೂ ಇದೆ. ಗಿಡ ಮರ ಬಳ್ಳಿಗೂ ನಮಗೂ ಉಪಕಾರ ಉಪಕಾರಕ ಭಾವ ಇದೆ, ಭೂತಗಳಿಗೂ ನಮಗೂ ಉಪಕಾರ ಉಪಕಾರಕ ಭಾವ ಇದೆ, ಪಂಚಭೂತಗಳಿಗೂ ನಮಗೂ ಉಪಕಾರ ಉಪಕಾರಕ ಭಾವ ಇದೆ, ಸೂರ್ಯನಿಗೂ ನಮಗೂ ಇದೆ ಅಂತ, ಚಂದ್ರನಿಗೂ ಇದೆ ಅಂತ ಶ್ರುತಿ. ಹಾಗಾಗಿ ಅವಿದ್ಯಾವಂತನಾದವನು ಯಾವ ವಿಧಾನ ಅವನಲ್ಲ ಋಣಿ. ಋಣಿನೇನೋ ಋಣಂ ಅಸ್ಯ ಅಸ್ತಿ ಇತಿ ಋಣಿ, ಋಣವು ಇವನಿಗೆ ಇದೆ, ಸಾಲವು ಇವನಿಗೆ ಇದೆ ಅಂದ್ರೆ ಋಣಿ. ನೀನು ಪ್ರತ್ಯ ತಾಕ್ಷಿಣ್ಯ ಪ್ರತಿ ತಸ್ಯ ಕರ್ತೃತ್ವ ಅಧಿಪತ್ಯ. ಅದ ಹೆಂಗೆ ಋಣಿ ಅಂತೀರಾ ಅಂದ್ರೆ ಅವನಿಗೆ ಕರ್ತೃತ್ವ ಆದಿಗಳು, ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಸಂಸಾರಿತ್ವ ಜನ್ಮ ಮರಣಾಧಿಮತ್ವ ಅಶನಾಪಿಪಾಸಾಧಿಮತ್ವ ಇವೆಲ್ಲ ಹೊಂದತ್ತೆ ಅವನಿಗೆ ಅಜ್ಞಾನಿಗೆ. ಹೌದು, ನಾನು ಹಸಿಗಳನ್ನ ಕೊಡೋನು, ನಮ್ಮ ಬಾಯಾರಿಕೆ ಇದೆ, ನಮ್ಮ ಕರ್ತೃತ್ವ ಭೋಕ್ತೃತ್ವ ಇದೆ, ನನ್ನ ಜನ್ಮ ಮರಣ ಇದೆ, ನಮ್ಗೆ ಸುಖ ದುಃಖ ಉಂಟು ಅಂತ ಅವನು ಅಂದ್ಕೊಂಡಿದ್ದಾನೆ. ಹಾಗೆಲ್ಲ ಅನ್ಕೊಂಡವನಿಗೆ ಎಲ್ಲಾ ಸಂಬಂಧವೂ ಬರುತ್ತೆ. ಹಾಗೆ ಕರ್ತೃತ್ವ ಆದ ಎಲ್ಲಾ ಅನರ್ಥಗಳು ಎಲ್ಲಾ ದೋಷಗಳು ಅವನಿಗೆ ಹೊಂದುತ್ತದೆ. ಆದ್ದರಿಂದ ಅವನು ಋಣವಂತನೇ, ಅವನು ಸಾಲಗಾರನೇ. ಋಣ ಅಂದ್ರೆ ಸಾಲ, ಅವನು ಸಾಲಗಾರನೇ ಆಗಿರುತ್ತಾನೆ, ಸಾಲನೇ ಆಗಿದ್ದಾನೆ. ಯತ್ರ ವಾ ಅನ್ಯ ದಿವಸ ತತ್ರ ಅನ್ಯೋನ್ಯ ಪಶ್ಯೇತ್ ಇತಿ ವಕ್ಷ್ಯತಿ. ಎಲ್ಲಾದರೂ ಯಾವ ಅವಿದ್ಯಾವಸ್ಥೆಯಲ್ಲಿ ದಸ ದ್ವೈತ ಕ್ಷೇತ್ರದಲ್ಲಿ, ದ್ವೈತ ಕ್ಷೇತ್ರ ಅವಿದ್ಯಾವಸ್ಥ ಎಲ್ಲ ಒಂದೇ ಅರ್ಥ. ಅಲ್ಲಿ ಅನ್ಯ ಅನ್ಯ ದೇವದತ್ತ ಅನ್ಯತ್ ಲೌಕಿಕ ವಸ್ತು ಪಶ್ಯತ್, ಅನ್ಯದ್ ವಸ್ತು ಪಶ್ಯತಿ ಚೇತ್ ತೇನ ದರ್ಶನೇನ ಇಷ್ಟಂಬ ಅನಿಷ್ಟಂಬ ತಸ್ ಭವೇದೇವ. ಏನೋ ಒಂದು ವಸ್ತು ನೋಡೋಣ, ಹುಡುಗಿ ನೋಡಿದಂತೆ ಚೆನ್ನಾಗಿದ್ದೆ ನಿಮ್ಗೆ ಉತ್ಸಾಹ ಇರೋಣ ಅನ್ಸುತ್ತೆ, ಕರೆದಾ ಇದೆಯೋ ಅವಕಾಶ ಮಾಡಿದ್ಯಾ, ಇನ್ನೊಂದು ಇನ್ನೊಂದು ಸಲ ಮಾಡಿ. ಹಾಗೆ ಇನ್ನೇನು ಮೊಬೈಲ್ ಕಂಡ್ರೆ, ಇನ್ನೇನು ಕಾರ್ ಕಂಡ್ರೆ ಆ ಚೆನ್ನಾಗಿದೆ ಅಂತೀಯ. ಇನ್ನೊಂದಾದ ವಸ್ತು ನೋಡ್ಕೊಡ್ಲಿ ನಿಮಗೆ, ಸುಮ್ಮನೆ ನೋಡೋಕ್ಕಾಗಲ್ಲ ಮನುಷ್ಯನಿಗೆ. ಒಂದು ರಾಗವೋ ದ್ವೇಷವೋ ಬಂದೇ ಬರುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಇಂದ್ರಿಯಗಳಿಗೂ ರಾಗದ್ವೇಷ ಇದ್ದೇ. ಇಂದ್ರಿಯ ಸೇಂದ್ರಿಯಸ್ಯ ಅರ್ಥೆ ಅಂದ್ಬಿಟ್ಟ ಭಗವಂತ, ಇಂದ್ರಿಯಕ್ಕೂ ಇಂದ್ರಿಯಾರ್ಥಕ್ಕೂ ಕನೆಕ್ಟ್ ಆದ್ಕೊಡ್ಲೇನೆ ರಾಗದ್ವೇಷ ಬಂದೇ ಬರುತ್ತೆ. ಅದು ತಪ್ಪಿಸ್ಕೋಕ್ಕಾಗಲ್ಲ, ಅದು ಇದ್ದೇ ಇದೆ. ಕೆಲವು ಜಾಗ ಸೂಕ್ಷ್ಮವಾಗಿರುತ್ತೆ, ಕೆಲವು ಜಾಗ ಮಧ್ಯಮ ವರ್ಗದಲ್ಲಿರುತ್ತೆ, ಕೆಲವು ಜಾಗ ಹೈ ಆಗಿರುತ್ತೆ, ಜೋರಾಗಿರುತ್ತೆ. ಸುಮ್ಮನೆ ಕಸಕಡ್ಡಿಗಳು ನೋಡ್ಕೊಂಡು ಹೋಗ್ಬೇಕಾದ್ರೆ ರಾಗದ್ವೇಷ ಕಾಣಲ್ಲ ನಮ್ಗೆ. ಅದು ದೇಶ ಇದೆ, ತಿರಸ್ಕಾರ ಇದೇ ಇರುತ್ತೆ, ತಗೋಕೋಲ್ ಮಾಡ್ತೀವಲ್ಲ. ಹಾಗಾಗಿ ಇನ್ನೊಂದು ಅಂತ ಒಂದು ಕಂಡು ಬಿಟ್ರೆ, ಹಾಕಂಡ್ರೆ ಸತ್ಯ ಕಂಡ್ರೆ ದೇವಸ ಇನ್ನು ಕಂಡು ಬಿಟ್ಟು ಮಾತಕ್ಕಲ್ಲ, ಸತ್ಯತ್ವೇನ ಅನ್ಯ ದೃಷ್ಟೇಗ, ಸತ್ಯವಾಗಿ ಇನ್ನೊಂದು ಇದೆ ಅನ್ನೋದನ್ನ ಆಗ್ಬಿಟ್ರೆ ಕಂಡು ಬಿಟ್ರೆ ಅಲ್ಲಿ ಒಬ್ಬ ಇನ್ನೊಂದನ್ನು ನೋಡೋದು ಕೇಳೋದು ಯೋಚನೆ ಮಾಡೋದು ತಿಳ್ಕೊಳ್ಳೋದು ಎಲ್ಲ ಆಗತ್ತೆ. ಅದರಿಂದ ಅವನ ವ್ಯವಹಾರವೆಲ್ಲ
ನಡೀತಾ ಹೋಗತ್ತೆ, ಅವನು ಸುಖ ದುಃಖ ಆದ್ರೂ ಭಾಗಿಯಾಗ್ತಾನೆ ಅಂತ ಹೇಳಿ ಶ್ರುತಿ ಮುಂದೆ ಹೇಳತ್ತೆ. ಅಂದ್ರೆ ಅನನ್ಯ ಸದ್ವಸ್ತು ಆತ್ಮಾಖ್ಯಂ ಯತ್ರ ಅವಿದ್ಯಾಯಾಂ ಸತ್ಯಾಂ ಅನ್ಯ ದಿವಸ ತಿಮಿರ ಕೃತ ದ್ವಿತೀಯ ಚಂದ್ರವತ್ ತತ್ವ ಅವಿದ್ಯಾ ಕೃತ ಅನೇಕ ಕಾರಕಾಪೇಕ್ಷಂ ದರ್ಶನಾದಿ ಕರ್ಮ ತತ್ಕೃತ ಫಲಂಚ ದರ್ಶಯತಿ ತತ್ ಅನ್ಯೋನ್ಯ ಇತ್ಯಾದಿನಾ ತತ್ ಅನ್ಯೋನ್ಯ ಪ್ರಶೇದ ಅನ್ಯೋನ್ಯ ಜಿಗ್ರೆ ವಾಕ್ಯ ಕಸ ಬೀತಾ ಇದ್ದಾರೆ. ತತ್ವ ಕೃತ್ವ ಅಂದ್ರೆ ಅನನ್ಯವಾದ ವಸ್ತು ಅದು, ಅನನ್ಯವಾದ ಅಂದ್ರೆ ಬೇರೆ ಎಲ್ಲದ್ದಾದ ಮತ್ತೆ ಯಾವ್ದಕ್ಕಿಂತ ಬೇರೆ ಎಲ್ಲದ್ದ ನಿನಗಿಂತ ಬೇರೆ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲದರಲ್ಲೂ ಹಾಸುಹೊಕ್ಕಾಗಿದೆ. ಎಲ್ಲವೂ ಇದೇ ಇದೇ ಅಂತ ಅನ್ಸುತ್ತಲ್ಲ, ತೋರತ್ತೆ ತೋರತ್ತೆ ಅಂತ ಅನ್ಸುತ್ತಲ್ಲ. ತೋರತ್ತೆ ಅನ್ನೋದು ಅರಿವು, ಇದೇ ಅನ್ನೋದು ಸತ್ತು, ಸತ್ತು ಚಿತ್ತು ಅನುಗತವಾಗಿದೆ ಇಡೀ ಜಗತ್ತಲ್ಲ, ಅದೇ ನಾಮರೂಪ ತೋರ್ತಾ ಇರೋದು. ತದ್ವ್ಯತಿರಿಕ್ತ ಏನೂ ಇಲ್ಲ. ಹಾಗಾಗಿ ಅನನ್ಯವಾದ ಯಾವುದಕ್ಕಿಂತ ಬೇರೆ ಅಲ್ಲದಾದ ಸತ್ ಸನ್ಮಾತ್ವಾದ ಒಂದು ಆತ್ಮವಸ್ತು ಅದು, ನಿಮ್ಮ ಸ್ವರೂಪ ಅದು, ನಾವೇ ಅದು, ನಮ್ಮ ರಿಯಲ್ ಸ್ವರೂಪ ಆತ್ಮ. ಆತ್ಮಾಖ್ಯಂ ಸದ್ವಸ್ತು, ಆತ್ಮ ಎಂಬ ಹೆಸರಿನ ಸದ್ವಸ್ತು ಏನಿದೆ ಅದು ಎಲ್ಲಿ ಯಾವ ಅವಿದ್ಯಾವಸ್ಥೆಯಲ್ಲಿ ಅವಿದ್ಯಾವಂತ ಎಲ್ಲಿ ಸಿಗ್ಬೇಕಷ್ಟ ಒಂದು ಕಾಲದೇಶ ಹೇಳ್ತಾ ಇಲ್ಲ, ಅವಿದ್ಯೆಯಿಂದ ಕೂಡ್ಕೊಂಡವನಾದಾಗ ಅಂತ ಆ ಅನುಭವದ ನಿರ್ದೇಶ, ಒಂದು ಕಾಲದೇಶ ನಿರ್ದೇಶ ಅಲ್ಲ. ನೀನು ಅವಿದ್ಯಾವಂತನಾಗಿದ್ದೀನಿ ಅಂತ ಅನ್ಕೊಂಡಾಗ ಅವಿದ್ಯೆಯ ಮಾಡ್ತಿರ್ಬೇಕಾದ್ರೆ ಅವಿದ್ಯಾ ಅಂತ ಒಂದು ಇದ್ದು ಬಿಟ್ರೆ ಅವಾಗ ಇನ್ನೊಂದು ಇದ್ದಂಗ ಆಗುತ್ತೆ. ನಾನಿಷ್ಟು ನೀನಿಷ್ಟ, ನಾನ್ ಯಶೋ, ನಾನ್ ತೇಜೋ, ನಾನ್ ಸಮಂತ, ಐದು ಅಡಿ ಅಥವಾ ಆರಡಿ ಅಥವಾ ಐದಡಿ ಏನೋ ದೇಹವನ್ನ ಅಷ್ಟೇ ನಾ ಅನ್ಕೊಂಡು ಅಲ್ಲಿ ಜಾತಿ ಕುಲ ಗೋತ್ರ ವರ್ಣ ಆಶ್ರಮ ವಯಸ್ಸು ಅವಸ್ಥೆ ಎಲ್ಲ ಪಟ್ಟಿ ಮಾಡ್ಕೊಂಡು ಹೋಗ್ತಾರೆ. ಇಂಥ ಜಾತಿ ಇಂಥ ಭಗವತ್ ಸ್ವಾಮಿ, ನಮ್ಮಅಪ್ಪ ಇಂಥವ್ರು, ನಮ್ಮ ಅಮ್ಮ ಇಂಥವ್ರು, ನಮ್ ಗೋತ್ರ ಇಂಥದ್ದು, ನಮ್ ಇಂಥವ್ರು ಇದು ಏನು ರಾಶಿ ಕುಮಿ. ಅಲ್ಲಿ ಇನ್ನೊಂದಿದ್ದಾಗ ನೋಡ್ತಾ ಇದ್ನಲ್ಲ ಅದು ಹಾಗೆ ತಿಮಿರ ಅಂದ್ರೆ ಕ್ಯಾಟ್ರಾಕ್ ಪೊರೆ, ಪೊರೆಯಿಂದ ಚಂದ್ರ ಹೇಗೆ ಅನೇಕ ಕಾಣ್ತಾನೋ ತಿಮಿರ ಕೃತ ದ್ವಿತೀಯ ಚಂದ್ರ, ದ್ವಿತೀಯ ಅನ್ನೋದು ಎರಡೇತಲ್ಲ ನಾಕಾರಲ್ಲ ಕಾಣುತ್ತೆ ಇಂದ್ರ, ಅದು ಅನ್ನ ಸೊಳ್ಳೆ ಪರದೆ ಹಾಗೆ ಆ ಕ್ಯಾಟ್ರಾಕ್ ಅಲ್ಲೆಲ್ಲ ಮಧ್ಯ ಮಧ್ಯ ರಂಧ್ರ ಬಿಡುತ್ತೆ, ಒಂದೊಂದು ರಂಧ್ರದಿಂದ ಒಂದೊಂದು ಚಂದ್ರ ಕಾಣುತ್ತೆ. ಹಾಗಾಗಿ ಅನೇಕ ಚಂದ್ರ ಕಾಣುತ್ತೆ ಕಣ್ಣಿನ ಪೊರೆಯಿಂದ ಆದದ್ದಾದ ಅನೇಕ, ಅದು ಸತ್ಯವಲ್ಲ, ಅಲ್ಲಿ ಇರೋದು ಒಂದೇ ಚಂದ್ರ, ಅದು ತೋರುತ್ತೆ ಅನೇಕ ಚಂದ್ರ ತೋರುತ್ತೆ. ಹಾಗೆ ಅದ್ವಿತೀಯವಾದ ಪರಬ್ರಹ್ಮವು ನಮ್ಮ ಅವಿದ್ಯಾ ಅನ್ನುವಂತಹ ತಿಮಿರ, ಅದು ಬುದ್ಧಿಗೆ ಬಂದಂತಹ ಒಂದು ಕ್ಯಾಟ್ರಾಕ್, ಇದು ಕಣ್ಣಿಗೆ ಬಂದ ಕ್ಯಾಟ್ರಾಕು, ಅದಕ್ಕೆ ಬುದ್ಧಿಗೆ ಬಂದ ಕ್ಯಾಟ್ರಾಕ್, ಯಾವುದು ಅವಿದ್ಯಾ ಅನ್ನೋದೇ ಕ್ಯಾಟ್ರಾಕ್. ಅಲ್ಲಿ ಅವಿದ್ಯಾ ಅನ್ನುವ ಕ್ಯಾಟ್ರಾಕು ಬುದ್ಧಿ ಅನ್ನುವಂಥ ಇನ್ಸ್ಟ್ರೂಮೆಂಟ್ ಮೇಲೆ ಲೇಪ ಆಗ್ಬಿಟ್ಟಿದೆ. ಆದ್ದರಿಂದ ಎಲ್ಲ ಬಿಡ್ಬಿಡಿಯಾಗಿ ನೋಡ್ತಾ ಇದ್ದಾರೆ, ಬಿಡ್ಬಿಡಿಯಾಗಿ ನೋಡ್ತಾ ನೋಡ್ತಾ ಅಲ್ಲಿ ಅವಿದ್ಯಾಕೃತವಾದ ಅನೇಕ ಕಾರಕಾಪೇಕ್ಷಂ ಅವಿದ್ಯೆಯನ್ನು ಮಾಡಿಕೊಂಡು ನಾನು ಕರ್ತೃ, ನನಗೆ ಯಜ್ಞಯಾಗಾದಿಗಳ ಕರ್ಮ, ಅದಕ್ಕೆ ತುಪ್ಪ ದರ್ಬೆ ನೀರು ಋತುಜರು ಅಗ್ನಿ ಎಲ್ಲ ಕಾರಕ ಕ್ರಿಯಾ ಸಾಧನ, ಇದನ್ನು ಅಪೇಕ್ಷಿಸಿಕೊಂಡು ಇದನ್ನು ಒಪ್ಪಿಕೊಂಡು ಆ ದರ್ಶನಾದಿ ಕರ್ಮ, ದರ್ಶನಾದಿ ಕರ್ಮ ಅನಿಸಿದ್ದು ಉಪಾಸನಾದಿ ಕರ್ಮ, ಉಪಾಸನೆ ಮಾಡುವಾಗಲೂ ಮಾಡ್ತಾರೆ, ಅದೇ ಅಗ್ನೋತ್ತರ ಕರ್ಮ ಮಾಡ್ತಾರೆ. ತತ್ಕೃತಂ ಫಲಂ, ಆ ಕರ್ಮ ಮಾಡಿದ್ರೆ ಉಪಾಸನೆ ಮಾಡಿದ್ರು ಉಪಾಸನಾ ಫಲ, ಕರ್ಮ ಮಾಡಿದ್ರೆ ಕರ್ಮದ ಫಲ, ಆ ಫಲವನ್ನು ಕಾಣ್ತಾರೆ. ಓ ಇಂದಿನ ನಾನು ಅಗ್ನಿಹೋತ್ರ ಮಾಡಿದೆ, ಸೋಮಯಾಗ ಮಾಡಿದೆ, ನಾನು ವಾಜಪೇಯ ಅಂತ ಯಜ್ಞ ಮಾಡಿದ್ದೀನಿ, ನನಗೆ ಸ್ವರ್ಗಲೋಕ ಪ್ರಾಪ್ತಿ ಆಗತ್ತೆ, ಉತ್ತಮ ಜನ್ಮ ಪ್ರಾಪ್ತಿ ಆಗತ್ತೆ ಅಂತ ಅವ್ನು ಅನ್ಕೊಳ್ತಾರೆ. ಹಾಗೆ ಉಪಾಸನೆ ಮಾಡಿದ್ರು ಬ್ರಹ್ಮಲೋಕಾಂತವಾದ ಲೋಕ ಅಂತ ಕಾಣ್ಕೊಳ್ತಾರೆ. ಯಾವ ರೀತಿ ಉಪಾಸನೆ ಮಾಡಿದಾನೋ, ಯಾವ ರೀತಿ ಅವನಿಗೆ ಅದರ ಫೀಲಿಂಗ್ ಆಗಿದೆಯೋ, ಸಾಕ್ಷಾತ್ಕಾರ ಆಗುವಷ್ಟು ಮಟ್ಟಿಗೆ ಆಗ್ಬಿಟ್ಟಿದ್ರೆ ಬ್ರಹ್ಮಲೋಕ ಅಂತ ಹೋಗ್ತಾರೆ. ಆ ಹೋದ್ರು ಕೂಡ ಅಲ್ಲಿ ನಾನ್ ಬೇರೆ ಇನ್ನೊಂದು ಬೇರೆ ಕಂಡೇಕಾಗ್ತಾರೆ. ಬ್ರಹ್ಮಲೋಕಕ್ಕೆ ಹೋದ್ರು ನಾನ್ ಬ್ರಹ್ಮ, ಇವರೆಲ್ಲ ಬ್ರಹ್ಮಲೋಕದ ಪ್ರಜೆಗಳು, ಇದು ಬ್ರಹ್ಮಲೋಕದ ವೈಭವ, ಇದು ಅಯಮದಿ ಹೆಸರ, ಇದು ಶ್ವಸ್ಥ ಸ್ವಭವನ, ಇದು ಅಪರಾಜಿತ ಅಪ್ಪು ಕಾಣ್ದೆ ಕಾಣ್ತಾರೆ. ದೈತ ದೃಷ್ಟಿ ಇದೆ, ಅವಿದ್ಯ ಎಷ್ಟು ವ್ಯಾಪಕ ನೋಡು. ಇವನು ಹಿರಣ್ಯಗೆ ಬಂದು ಬಿಟ್ಟಿಲ್ಲ ಅಂದ್ರೆ ಎಂಥ ಜೋರು ಮರ ಇದು, ಹಿರಣ್ಯಗೆ ಬಂದು ಹಿಡಿದು ಸ್ತಂಭ ಪರ್ಯಂತವಾದ ಪ್ರತಿ ಪ್ರಾಣಿಗೂ ಹಾಸು ಹೊಕ್ಕಾಗಿದೆ ಅವಿದ್ಯೆ. ಅದು ಇಲ್ಲದ ಅವಿದ್ಯೆ, ಅವಿದ್ಯೆನೂ ವಿದ್ಯತೆನೇ ಇರೋದು ಅವಿದ್ಯ, ಇಲ್ಲದ್ದು ಇಲ್ಲದ್ದು ಇಷ್ಟು ಗೊಳಗೆ ಕೊಡ್ತಾ ಇದೆ. ಇದೇನ್ಕೊಂಡ್ಬಿಟ್ಟು ಅಸ್ತಿತ್ವ ಕೊಟ್ಟು ಅದರಲ್ಲಿ ಅಭಿಮಾನ ಪಟ್ಕೊಂಡು ಓಡಾಡ್ತಾ ಇದೆ. ಆದರೆ ವಿಚಾರ ಮಾಡಿದ ಸಮಯದಲ್ಲಿ ನಾಸಾಗ್ರೇ ಬೆದರಮಿಸ ಮುಗಿದ ತುಗಿದ ಎಷ್ಟೊತ್ತಿರುತ್ತೆ ಬೋಧೆ ಹಣ್ಣು ಕೈ ಬಿಟ್ಕೊಳ್ಳೆ ಬಿದ್ದು ಹೋಗುತ್ತೆ, ವಿಚಾರ ಮಾಡಿಕೊಳ್ಳೇ ಇಲ್ಲ ಅಂತ ಆಗ್ಬಿಡ್ತೇವೆ ವಿದ್ಯೆ. ಹಾಗಾಗಿ ಅವಿದ್ಯಾವಂತನಾಗಿರುವವರಿಗೆ ಅನ್ಯ ಅನ್ಯ ಪಶ್ಯತಿ, ಅನ್ಯ ಅನ್ಯ ಶ್ರೋತಿ, ಅನ್ಯ ಅನ್ಯ ಜುಗ್ಗತಿ, ಅನ್ಯದನ್ನ ಜುಜಾನಾತಿ ಮನಸ್ಸೆ ಎಲ್ಲ ಆಗತ್ತೆ.
ಯೋಚನೆ ಮಾಡ್ತಾ ಕೂಡಲೇ ಆಗುತ್ತೆ. ಎತ್ತ ಪುರಹ ವಿದ್ಯಾಯಾಂ ಸತ್ಯಾಂ ಅವಿದ್ಯಾಕೃತ ಅನೇಕತ್ವ ಭ್ರಮ ಪ್ರಹಾಣ ತತ್ಕೇನ ಕಂ ಪಶ್ಯೇದಿತಿ ಕರ್ಮ ಅಸಂಭವಂ ದರ್ಶಯತಿ. ಯತ್ರ ಪುನಃ ಯಸ್ಮಿನ್ ಕಾಲೇ ಯಸ್ಮಿನ್ ದೇಶೇ ಯಸ್ಮಿನ್ ವಾ ಕರ್ತರಿ ಯತ್ರ ತ್ರಲ್ ಇದೆಯಲ್ಲ ಸಪ್ತಮಷ್ಟೇ ತ್ರಲ್ ಯಾವ ಕರ್ತವಿನಲ್ಲಿ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಹೀಗೆ ಕಂಡ್ಕೊಳ್ತಾನೋ ಏನ್ ಕಂಡ್ಕೊಳ್ತಾನೆ ಆ ವಿದ್ಯೆ ಅನ್ನೋದನ್ನ ಮಾಡ್ಕೊಳ್ತಾನೆ. ವಿದ್ಯಾಯಾಮ್ ಸತ್ಯಾಂ ವಿದ್ಯೆ ಅಂದ್ರೆ ಆತ್ಮೀಕತ್ವ ವಿದ್ಯೆ ಬ್ರಹ್ಮಾತ್ಮೀಕತ್ವ ವಿದ್ಯೆ ಸರ್ವಾತ್ಮತ್ವವನ್ನು ತಲ್ಪಡುವಂತ ಜ್ಞಾನ ಅದು ಉಂಟಾಯಿತು ಅಂತಾದರೆ ಯಾವ ವಾಕ್ಯದಿಂದ ಯಾವ ಗುರುಪದೇಶದಿಂದ ಯಾವ ಅನುಭವಕ್ಕೆ ಇಂಪ್ಲಿಮೆಂಟ್ ಮಾಡಿಕೊಂಡು ಆ ಆತ್ಮಜ್ಞಾನವನ್ನು ಮಾಡ್ಕೊಂಡ ಅಂತಾದರೆ ಆದ ಸಮಯದಲ್ಲಿ ಅವಿದ್ಯಾಕೃತ ಅನೇಕತ್ವ ಭ್ರಮ ತಪ್ಪಲಿಕೆಯಿಂದಾಗಿರ್ತಕ್ಕಂಥ ಅನೇಕತ್ವವೆಂಬ ಭ್ರಾಂತಿ ಆ ತಪ್ಪಲಿಕೆಯಲ್ಲಿ ಯಾವುದು ಅನೇಕತ್ವ ತಪ್ಪಲಿಕೆ ಬಿಟ್ಟು ಅನೇಕತ್ವಕ್ಕೆ ಏನು ಎವಿಡೆನ್ಸ್ ಇಲ್ಲ. ಎಷ್ಟು ಸಿಂಪಲ್ ಹೇಳ್ತಾ ಇದ್ದಾರೆ ಭಾಷೆಗಳು ಈ ಅನೇಕತ್ವಕ್ಕೆ ಮೂಲ ತಪ್ಪಲಿಕೆಯೇ ತಪ್ಪಲಿಕೆ ಎನ್ನುವಂತಹ ಇದನ್ನ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಕಡ ಅಸಂಗ ಶಸ್ತ್ರ ನಾಮ ಕಿಂ ಸನ್ಯಾಸ ಕೀದೃಶ ಸನ್ಯಾಸ ಸಹ ಪಾರಮಹಂಸ ಪರಿವರಾಜರೂಪ ಸನ್ಯಾಸ ಅನ್ನ ಮಠಾಜಿ ರೂಪ ಸಂಸನ್ಯಾಸ ಅದಕ್ಕಾಗಿಯೇ ಇದಮೇವ ಏಕಂ ವೇದೋಕ್ತಂ ಪಾರಿವರಾಜ್ಯಂ ಅಲ್ಲ ಆ ಸನ್ಯಾಸ ಬೇಕಾಗಿರೋದು. ಧ್ಯಾನಯೋಗಿ ನಿಧಿಧ್ಯಾಸನ ಮಾಡುವನು ಮನೋನಿಗ್ರಮಣ ಅವನು ಹೇಳ್ತಿದ್ದಾರೆ ಅಧ್ಯಾತ್ಮ ಯೋಗ ಮಾಡ್ತಾ ಇರುವಂತ ಸನ್ಯಾಸಿ ಅವನಿಗೆ ಆ ಭ್ರಮೆಯ ಪ್ರಹಾಣ ಆದ ಕೂಡಲೇನಿಗೆ ಯಾವ್ದನ್ನ ಏನ್ ನೋಡಿಯಾನು ಏನ್ ಕೇಳಿಯಾನು ಏನ್ ಯೋಚನೆ ಮಾಡಿಯಾನು ಏನ್ ತಿಳ್ಕೊಂಡಾನು ಅವನು ನೋಡೋಕೆ ಕೇಳೋಕೆ ಯೋಚನೆ ಮಾಡೋಕೆ ಏನಿರುತ್ತೆ ಅವನಿಗೆ ಎಲ್ಲವೂ ಆತ್ಮನೇ ಆಗಿದೆ ತತ್ವ ಆತ್ಮೀವಾಭೂ ತತ್ ಕೇನ ಕಂಪಶಿ ಕೇನ ಕಂಜುಗ್ರೆ ಕೇನ ಕಂಬೀತ ಕೇನ ಕಂಬಿಜಾನೇಯ ಏ ನೋಡಕ್ಕಿದ ಆಕ್ಷೇಪ ಅರ್ಥ ಇದು ಪ್ರಶ್ನೆ ಪ್ರಶ್ನೆ ಅರ್ಥ ಅಲ್ಲ ಅಂತೇಳಿ ಈ ರೀತಿ ಹೇಳುತ್ತಾ ಅವನಿಗೆ ಕರ್ಮ ಅಸಂಭವ ಕರ್ಮ ಹೊಂದಲ್ಲ ಅದು ಕರ್ಮ ಮಾಡ್ತಿರ್ತಾನೆ. ಜನಕಾದಿಗಳು ತತ್ವಜ್ಞಾನಿಯಾಗಿದ್ರು ಯಜ್ಞ ಮಾಡ್ತಿದ್ರು ಆದ್ರೆ ಮುದೈವ ಚೇಷ್ಟಾ ಮಾತ್ರ ಹಾಕಿದಂತೆ ಸುಮ್ಮನೆ ಚೇಷ್ಟಾ ಲೋಕಸಂಗ್ರಹಕ್ಕಾಗಿ ಮಾಡ್ತಿರ್ತಾರೆ. ಜನಕ ಮಹಾರಾಜ ತತ್ವಜ್ಞಾನಿಯಾಗಿ ಅವನಿಗೆ ಯಾಕೆ ಯಜ್ಞ ಮಾಡ್ಬೇಕು ಏನಕ್ಕೆ ಯಜ್ಞ ಮಾಡ್ಬೇಕು ಯಜ್ಞ ಅವ್ನಿಗೆ ಏನಾಗ್ಬೇಕಾಗಿದೆ ಖಂಡಿತ ಯಜ್ಞ ಅವ್ನಿಗೆ ಏನಾಗ್ಬೇಕಾಗಿಲ್ಲ ಯಾಕೆ ಅವನು ಹೇಳ್ತಾನೆ ಮಿಥಿಲಾಯಾಮ್ ಪ್ರದೀಪ್ತಾಯ ನಮೀ ದಕ್ಷಿಣಿ ಕಿಂಚನ ಇನ್ನು ಮಿಥಿಲಾಪಟ್ಟು ಹತ್ತು ಉರಿದ್ರು ನನಗೆ ಏನು ಆಗಲ್ಲ ಅಂತ ಅಂತ ಮಹಾತ್ಮ. ಹಾಗಾಗಿದ್ದಂತ ಮಹಾತ್ಮನಿಗೆ ಯಜ್ಞ ಏನ್ ಮಾಡುತ್ತೆ ಮಹಾತ್ಮ ಮಾಡ್ದ. ಹಾಗಾಗಿ ಕರ್ಮ ಜ್ಞಾನಿಗೆ ಹೊಂದೋದಿಲ್ಲ ಇನ್ನು ಸತ್ಯತ್ವ ಬುದ್ಧಿಯಿಂದ ಕರ್ಮ ನಡೆಯೋದಿಲ್ಲ ಎಂಬುದನ್ನು ತೋರಿಸ್ತಾ ಇದೆ. ತಸ್ಮಾತ್ ಅವಿದ್ಯಾವದ್ ವಿಷಯ ಏ ವಿಷಯೇ ಏವರಣಿತ್ವಂ ವಿಷಯೇ ಏವ ಋಣಿತ್ವಂ ಕರ್ಮ ಸಂಭವ ಇತರತ್ರ. ಆದ್ದರಿಂದ ಯಾವನು ಅವಿದ್ಯಾವಾನ್ ತಸ್ಮಿನ್ ವಿಷಯೇ ಯಾವನು ಅವಿದ್ಯಾವಂತನೋ ಅವನ ವಿಷಯದಲ್ಲಿಯೇ ಋಣಿತ್ವ ಹೊಂದುವುದು ಅವನೇ ಸಾಲಗಾರ. ನಾನೇನು ಯಾವಾಗ ತಗೊಂಡಿದ್ದೀನಿ ಸಾಲ ರೇ ಪ್ರಪಂಚದ ಉಪಕಾರ ಮಾಡ್ಕೋತಿಲ್ವಾ ಪ್ರಪಂಚದ ಉಪಕಾರ ಮಾಡ್ಕೋತಿಲ್ಲದೆ ಸಾಲ ಸಾಲ ತಗೊಂಡ್ರೆ ಏನಾಗುತ್ತೆ ಮದುವೆ ಸಾಲ ಕೊಡಿದಪ್ಪ ಅಂತ ಹೋಗ್ತಾನೆ ಏನ್ ಮಾಡ್ತಾನೆ ಮದುವೆ ಮಾಡ್ತಾನೆ ಗ್ರ್ಯಾಂಡ ಮದುವೆ ಮಾಡ್ತಾನೆ. ಸಾಲ ಕೊಡದೆ ಇದು ಮಾಡಕ್ ಆಗ್ತಿತ್ತಾ ಅಂದ್ರೆ ಉಪಕಾರ ಮಾಡ್ದಂಗೆ ಆಗ್ಲಿಲ್ವಾ ಮತ್ತೆ ಗ್ರ್ಯಾಂಡ ಮದುವೆ ಮಾಡಕ್ ಸಾಲ ತಗೊಂಡ್ಮೇಲೆ ವಾಪಸ್ ಕೊಡ್ಬೇಡ್ವಾ. ಅದೇ ರೀತಿ ನೀನು ಈ ಜೀವನದಲ್ಲಿ ಲೈಕ್ ಜೀವನದಲ್ಲಿ ಒಳ್ಳೆ ಗಾಳಿ ಬೆಳಕು ಅನ್ನ ನೀರು ಈ ಎಲ್ಲ ಇದೆಲ್ಲ ತಗೊಂಡೆ ಅಂದ್ರೆ ಇದೆಲ್ಲ ದೇವತಾ ಅನುಗ್ರಹದಿಂದ ದೇವತಾ ಅನುಗ್ರಹದಿಂದ ಎಲ್ಲ ಅನುಕೂಲತೆಯನ್ನು ಪಡ್ಕೊಂಡ್ಮೇಲೆ ನೀನು ಅವರಿಗೆ ಸ್ಯಾಕ್ರಿಫೈ ಮಾಡ್ಲೇಬೇಕು ಅವರಿಗೆ ನೀನು ನಿನ್ನ ಒಪ್ಪಿಸ್ಲೇಬೇಕು ನಿನ್ನ ನಿನ್ನತನವನ್ನ ನಿನ್ನ ಅಹಂಕಾರ ಒಪ್ಪಿಸ್ಬೇಕು ನಿನ್ನ ಸಂಪತ್ತನ್ನು ಒಪ್ಪಿಸ್ಕೋಬೇಕು ನಿನ್ನ ಎಲ್ಲಾ ಸೇವೆಯನ್ನು ತನುಮನ ಧನದಿಂದ ದೇವತಾರಾಧನೆ ಮಾಡಬೇಕು. ಚೆನ್ನಾಗಿ ಮಾಡಿದ್ರೆ ಮತ್ತೆ ಚೆನ್ನಾಗಿ ನೀವು ಕೊಡ್ತಾರೆ ಈ ಪ್ರಪಂಚದಲ್ಲಿ ಬಂಗಾರದ ಫಲಫಲ ಹೊಡಿತಾ ಇರುತ್ತೆ. ಪ್ರಪಂಚ ಇದೇ ಪ್ರಪಂಚ ದುಃಖಿಗಳಿಗೆ ಪಾಪಿಗಳಿಗೆ ದುಃಖಮಯವಾಗಿ ನರಕಮಯವಾಗಿ ಕಾಣ್ತಾ ಇದ್ರೆ ಆದರೆ ಪುಣ್ಯಾತ್ಮರಿಗೆ ಆನಂದಮಯವಾಗಿ ಕಾಣ್ತಾ ಇರುತ್ತೆ ದೇವತಾನುಗ್ರಹದಿಂದ ಆ ರೀತಿ ಆಗುತ್ತೆ ಅವರಿಗೆ ಅಂತ. ಹಾಗಾಗಿ ಅವಿದ್ಯಾವಂತನಾದ ಅಜ್ಞನ ವಿಷಯದಲ್ಲಿಯೇ ಋಣಿತ್ವ ಎಂಬುದು ಹೇಳಿದ್ದು. ಯಾಕಂದ್ರೆ ಅವನಿಗೆ ಕರ್ಮ ಹೊಂದತ್ತೆ ಅವನು ಕರ್ಮ ಮಾಡಿಯೇ ಮಾಡ್ತಾನೆ. ಅವನು ಶಾಸ್ತ್ರೀಯ ಕರ್ಮ ಮಾಡದೆ ಹೋದ್ರೆ ಲೌಕಿಕ ಕರ್ಮ ಮಾಡಿಯೇ ಮಾಡ್ತಾನೆ. ಐಟಿ ಬಿಟಿಗೆ ಹೋಗ್ತಾನೆ ಇಲ್ಲ ಆಫೀಸ್ಗೆ ಹೋಗ್ತಾನೆ ಇಲ್ಲ ಬಿಸ್ನೆಸ್ ಮಾಡ್ತಾನೆ ಇಲ್ಲ ಜಮೀನ್ ಕಡೆಗಳ ಹೋಗ್ತಾನೆ. ಸಂಜಾವನೆ ಮಾಡದೆ ಇದು ಮಾಡ್ತಕ್ಕೆ ವೇದಾಧ್ಯಯನ ಮಾಡದೆ ಇದು ಮಾಡ್ತಕ್ಕೆ ಅಗ್ನಿಹೋತ್ರ ಉಪಾಸನಾ ವಿಷಯ ಪೂಜಾ ಪುರಸ್ಕಾರ ಮಾಡದೆ ಇದು ಮಾಡ್ತಕ್ಕೆ ಏನು ಮಾಡದೆ ಇರ್ತಾನ ಮಾಡಿಯೇ ಯಾಕೆಂದ್ರೆ ನೈಕಷ್ಟಿ ಕರ್ಮ ಬಿ
ಅಜ್ಞನ ಆದವನಿಗೆ ಕರ್ಮ ಮಾಡದೇ ಅದಕ್ಕೆ ಆಗೋದೇ ಇಲ್ಲ. ಶಾಸ್ತ್ರೀಯ ಕರ್ಮ ಮಾಡದೇ ಅಂದ್ರೆ ಲೌಕಿಕ ಕರ್ಮ ಮಾಡ್ತಾರೆ. ಅದಕ್ಕೆ ಶಾಸ್ತ್ರ ಲೌಕಿಕ ಕರ್ಮ ಮುಚ್ಚಿಕೊಣೋ, ಅದಕ್ಕೆ ಸಿಕ್ಕಾಕೋಬೇಡ, ನಾನು ಹೇಳೋ ಕರ್ಮ ಮಾಡು, ಈ ಮುಷ್ಟಿಯನ್ನು ದಾಟಿಸುತ್ತೆ ಅದು, ಮುಷ್ಟಿ ಮೀರ್ತೀಯ ನೀನು ಅಂತ. ಅದಕ್ಕಾಗಿ ಕರ್ಮ ಅಂಟಿಸಿದ್ದೆ ಹೊರತು ಕರ್ಮ ಮಾಡೋಕ್ಕಾಗಿ ಕರ್ಮ ಅಂಟಿಸಿಲ್ಲ. ಕರ್ಮವನ್ನು ಮೀರೋಕ್ಕೋಸ್ಕರ ಕರ್ಮ ಅಂಟಿಸಿತ್ತು. ಅದು ಅವಿದ್ಯಾವಂತನಿಗೆ ಅದು ಹೇಳಿದ್ದು ಏತಚ್ಚ ಉತ್ತರತ್ರ ವ್ಯಾಚಿಖ್ಯಾಶಿಷ್ಯಮಾನೈರೇವ ವಾಕ್ಯೈ. ಪುಸ್ತಕ ಪ್ರದರ್ಶಿಷ್ಯಾಮಃ ಈ ವಿಚಾರವನ್ನ ಮುಂದೆ ಎಲ್ಲೇ ಸಪ್ತಾಂಗ ಸರ್ಗದ ವಿಚಾರದಲ್ಲಿ ಸಪ್ತಾಂಗ ಸರ್ಗ ಮುಂದೆ ಹೇಳುತ್ತೆ. ಏನೋ ಯತ್ ಸಪ್ತಾನಿ ಮೇಧಯ ತಪಸ ಜನ ಯತ್ ಪಿತಾ ಏಕಮಸ್ಯ ಸಾಧಾರಣ ದ್ವೇ ದೇವಾನ ಬಾಧೇತ ಚೈನ್ಯಾತ್ಮನೇ ಕುರುತ ಪಶುಭ್ಯೇಕಂ ಪ್ರಾಯಚ್ಛದ ಪಯಸೀದಂ ಪ್ರತಿಕ್ಷಿತಂ ಯಚ್ಚ ಪ್ರಾಣಿತಿ ಯಚ್ಚನ ತಸ್ಮಾತ್ತಾನ ಖೇಯಂತೆ ಅಜ್ಯಮಾನಾನಿ ಸರ್ವದಾ ಅಂತ ಬರುತ್ತೆ ಆ ಪ್ರಸಂಗದಲ್ಲಿ. ಅದು ವ್ಯಾಖ್ಯಾತು ಇಷ್ಯಮಾಣ ವ್ಯಾಚಿಖ್ಯಾ ಶಿಷ್ಯಮಾಣ ತೈ ಈ ವಾಕ್ಯೈ ಅಂತ ಇಷ್ಯಮಾಣ ವ್ಯಾಖ್ಯಾತು ಇಷ್ಯಮಾಣಾನಿ ವ್ಯಾಚಿಖ್ಯಾ ಶಿಷ್ಯಮಾಣಾನಿ ತೈ ವ್ಯಾಖ್ಯಾತು ಇಷ್ಟಪಟ್ಟದ್ದಾಗಿರುವ ವ್ಯಾಖ್ಯಾನಗಳು ವ್ಯಾ ವಿ ಆ ಇದು ಖ್ಯಾತಿಮಿಷ್ಟಂ ಚಿಖ್ಯಾಸಿತಂ ಚಿಂಗ ಖ್ಯಾಯಾದೇಶ ಮಾಡಿ ಅದು ಸನ್ನಂತ ಪ್ರಯೋಗ ಆದರೆ ಖ್ಯಾತು ಇಷ್ಟಂ ಚಿಖ್ಯಾಸಿತಂ ವ್ಯಾ ವಿ ಆ ಚಿಖ್ಯಾಸಿತಂ ವ್ಯಾಚಿಖ್ಯಾಸಿತಂ ಬಹುಚನ ವ್ಯಾಚಿಖ್ಯಾಸಿತಾನಿ ವ್ಯಾಚಿಖ್ಯಾಸಿತಾನಿ ಅದಕ್ಕೆ ಇದು ರಟ್ಟು ಋಡಂತ ಶಾನಚ್ಚು ವಾಚಿಖ್ಯಾ ಶಿಷ್ಯಮಾಣಾನಿ ವಾಕ್ಯೈ ವಾಚಿಖ್ಯಾ ಶಿಷ್ಯಮಾಣೈ ವಾಕ್ಯೈ ವ್ಯಾಖ್ಯಾನ ಮಾಡಬೇಕು ಅಂತ ಅಂದ್ಕೊಂಡದ್ದಾದ ವಾಕ್ಯಗಳಿಂದ ನಾವು ಅದನ್ನು ವಿಸ್ತರೇಣ ವಿಸ್ತಾರೇಣ ಅನ್ಬಾರ್ದು. ದೇಶ ಆದ್ರೆ ವಿಸ್ತಾರ, ಗ್ರಂಥವಾದ್ರೆ ವಿಸ್ತಾರ. ಈ ಜಾಗ ವಿಸ್ತಾರ ಇದೆ ಅನ್ಬೋದು, ಅದು ವಿಸ್ತಾರ ಬರೆದಿದ್ದಾರೆ ಅನ್ಬಾರ್ದು, ವಿಸ್ತಾರವಾಗಿ ಬರೆದಿದ್ದಾರೆ. ಗ್ರಂಥಕ್ಕೆ ವಿಸ್ತಾರ, ದೇಶಕ್ಕೆ ವಿಸ್ತಾರ ಯಾಕಬೇಕು ಆ ವಿಭಾಗವನ್ನ ಇವರಲ್ಲಿ ಎದುರು ಮಾಡಿದ್ದಾರೆ, ವ್ಯಾಕರಣದಲ್ಲಿ ಅದನ್ನು ತೀರ್ಮಾನ ಮಾಡಿದ್ದಾರೆ. ವಿಸ್ತಾರ ಇದನ್ನ ನಾವು ಪ್ರದರ್ಶಿಷ್ಯ ನಾವು ತೋರಿಸ್ಕೊಳ್ಳೋರಾಗಿದ್ದೇವೆ, ಮುಂದೆ ತೋರಿಸ್ಕೊಡ್ತೀವಿ. ಸದ್ಯಕ್ಕೆ ಆ ವಿಷಯ ಇಲ್ಲಿ ಯಾವಾಗ ಬೇಡ ಬಿಟ್ಟು ಬೇಡ ಅಂದ್ರು. ಸದ್ಯಥ ಇಹಿವ ತಾವತ್ ಅದು ಹೇಗಪ್ಪ ಅಂತಂದ್ರೆ ಮೊಟ್ಟ ಮೊದಲಿಗೆ ಇಲ್ಲಿಯೇ ಹೇಳಬೇಕಾದ್ರೆ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳ್ತೀವಿ, ಚೂರ ಬ್ರೀಫ್ ಆಗಿ ಹೇಳ್ಬಿಟ್ಟು ಅಲ್ಲಿ ಮುಂದೆ ವಿಸ್ತಾರ ಹೇಳ್ತೀವಿ. ಹೇಗೆ ಅಥವಾ ಕಶ್ಚಿತ್ ಅಬ್ರಹ್ಮವಿತ್ ಅನ್ಯಾಂ ಆತ್ಮನೋ ವ್ಯತಿರಿಕ್ತಾಂ ಯಾಂ ಕಾಂಚಿತ್ ದೇವತಾ ಉಪಾಸ್ತೆ ಸ್ತುತಿ ನಮಸ್ಕಾರ ಯಾಗ ಬಲಿ ಉಪಹಾರ ಪ್ರಣಿಧಾನ ಪ್ರಣಿಧಾನ ಧ್ಯಾನಾದಿನ ಉಪಾಸ್ತೆ ಗುಣಭಾವಗಮ್ಯ ಆಸ್ತೆ ದೇವತಾಯಿತ್ ಯಕ್ಕಚಿತ್ಯುಕ್ತ ಸೈವನ್ನಿಕ ಪುರುಷ ಅಂತ ಹೇಳಬೇಕು. ಯಾಕಂದ್ರೆ ವೇದೋಕ್ತ ಕರ್ಮಕ್ಕೆ ಅವರೇ ತಾನೆ ಅಧಿಕಾರಿ, ಹಾಗಾಗಿ ನಮಗೆ ಎಲ್ಲಾ ಮನುಷ್ಯರು ಆಗುತ್ತೆ ಯಕ್ಕಚಿತ್ಯಕ್ಕೆ, ಅವರವ್ರ ಕರ್ಮ ತಗೋಬೇಕು. ಅವನ ಎಲ್ಲರೂ ಅಗ್ನಿಹೋತ್ರವೇ ಎಲ್ಲರೂ ಯೋಮೆ ಆಗೋದು ತಗೋಬಾರ್ದು. ಯಾರ್ಯಾರೇ ಆಗಲಿ ಬ್ರಹ್ಮವನ್ ತಿಳಿದೇ ಇದ್ದವ ಅಬ್ರಹ್ಮವಿದ ಅಬ್ರಹ್ಮ ಅಬ್ರಹ್ಮನ್ ತಿಳಿದವರು ಅಂತ ಅರ್ಥ ಅಲ್ಲ, ತಿಳಿದೇ ಲಕ್ಷ ಅಬ್ರಹ್ಮನ್ ತಿಳಿದವರನ್ನು ಅನಾತ್ಮನ್ ತಿಳಿದವರು ಅಂತ ಅರ್ಥ ಮಾಡ್ಬೋದು, ಅಥವಾ ಮುಖ್ಯ ಬ್ರಹ್ಮನ್ ತಿಳಿದೇನೆ ಹಿರಣ್ಯ ಬಂದು ತಿಳಿದವರು ಅಂತ ಅರ್ಥ ಅಲ್ಲ. ಇಲ್ಲದವರು ಪರಮಾತ್ಮ ಜ್ಞಾನ ಇಲ್ಲದವರು ಅಂತ ಅಷ್ಟೇ. ಇಲ್ಲದವರು ತನಗಿಂತ ಅನ್ಯಾಂ ಆತ್ಮನಃ ವ್ಯತಿರಿಕ್ತಾಂ ದೇವತಾ ತನಗಿಂತ ಬೇರೆಯಾಗಿರೋ ದೇವತೆ ಇಂದ್ರ ಅಗ್ನಿ ಯಮ ವರುಣ ಇನ್ ಸೋಮ ಕುಬೇರ ಇತ್ಯಾದಿ ದೇವತೆಗಳನ್ನ ಯಾಂ ಕಾಂಚಿರಾಗ್ಬೋದು. ತಂತ್ರಕ್ಕೆ ಇಷ್ಟವಾಗಿರೋದು ಯಾವ ದೇವತೆ, ನನಗೆ ಗಣಪತಿ ಇಷ್ಟ, ನಂಗೆ ಆಂಜನೇಯ ಇಷ್ಟ, ನಂಗೆ ಶಿವ ಇಷ್ಟ, ನಂಗೆ ದೇವಿ ಇಷ್ಟ ಮಾಡ್ಬೋದು. ಅದು ಪುರಾಣೋಕ್ತ ದೇವತೆ, ಸ್ಮೃತ್ಯುಕ್ತ ದೇವತೆ, ಶುಚ್ಯುಕ್ತ ದೇವತೆ ಅಂತ ಹೀಗೆ ವಿಭಾಗ ಮಾಡ್ಕೊಂಡಿದ್ದಾರೆ. ಯಾವ ಶುಚ್ಯುಕ್ತ ಸ್ಮೃತ್ಯುಕ್ತ ಪುರಾಣೋಕ್ತ ಇಲ್ಲ, ಮನುಷ್ಯ ದೇವತೆಯನ್ನು ನಾನು ಮಹಾರಾಜನ ಆರಾಧನೆ ಮಾಡ್ತೀನಿ ಮಾಡ್ಬೋದು, ಇಷ್ಟ ನಾನು ಭೂಮಿ ಮಹಾರಾಜ ಗೋಂದಾಳಿ ಮಹಾರಾಜ ಇದು ಸತ್ಯನಾರಾಯಣ ಸ್ವಾಮಿ ಮಾಡ್ತೀನಿ, ಅಥವಾ ಪರಮಾಚಾರ್ಯ ಮಾಡ್ತೀನಿ, ರಮಣ ಮಹರ್ಷಿ ಮಾಡ್ತೀನಿ, ಪರಮಹಂಸ ಮಾಡ್ತೀನಿ ಮಾಡ್ಬೋದು. ಅದನ್ನು ಯಾರ ಶ್ರದ್ಧಾ ಭಕ್ತಿಯನ್ನು ಯಾರು ಕಿತ್ಕೊಳ್ಳೋದು ಬರೋದಿಲ್ಲ, ಅದು ಅವರವರು ಬಿಟ್ಟಿದ್ದು, ಅದು ಅವ್ರ ಅಂಶರಾಗಿದ್ದಾರ ಇಲ್ಲ ಅವರವ್ರಿಗೆ ಸೇರಿದ್ದು. ನಾವು ಅದನ್ನ ತೆಗೆದಾಕೋಕ್ಕಾಗಲ್ಲ, ವೆರಿಫೈ ಮಾಡೋಕ್ಕಾಗಲ್ಲ,
ಅವರ ಭಕ್ತಿಗೆ ಇರ್ಲಿ. ಒಟ್ಟು ಮೇಲೆ ಯಾವ ದೇವತೆಯನ್ನಾದರೂ ಉಪಾಸನೆ ಮಾಡುತ್ತಾರೋ, ಇಲ್ಲಿ ಹೇಳ್ತಿರೋ ಭಾಷ್ಯಕಾರರು ವೇದೋಕ್ತವಾದ ಇಂದಾಯ ದೇವತೆಗಳನ್ನು ಹೇಳ್ತಿದ್ದಾರೆ, ಇಲ್ಲಿ ಪುರಾಣೋಕ್ತವನ್ನು ಹೇಳ್ತಾ ಇಲ್ಲ, ಲೌಕಿಕ ದೇವತೆಯನ್ನು ಹೇಳ್ತಾ ಇಲ್ಲ. ವೇದೋಕ್ತವಾದ ಇಂದಾಯ ದೇವತೆಗಳಲ್ಲಿ ಯಾರಾದ್ರೂ ಒಬ್ಬರು ದೇವತೆಯನ್ನ ಉಪಾಸನೆ ಮಾಡ್ತಾರೆ. ಯಾವ ರೀತಿ ಸ್ತುತಿ, ಸ್ತುತಿ ಮಾಡೋದ್ರಿಂದ ಏನು, ಗಂಧ ಪುಷ್ಪಾದಿಗಳಿಂದ ಪೂಜಿಸೋದನ್ನ ಸ್ತುತಿ ಅಂತ ಇದ್ದಾರೆ. ಸ್ತುತಿ ಆಮೇಲೆ ಬಲಿಯಿಂದ ಏನು, ನೈವೇದ್ಯವನ್ನು ಸಮರ್ಪಣೆ ಮಾಡೋದು ಬಲಿ ಅಂತ ಅಂದ್ರು. ಪ್ರಣಿಧಾನ ಅಂದ್ರೆ ಏಕಾಗ್ರತೆಯಿಂದ ಅಲ್ಲಿ ಮನಸ್ಸು ನೋಡೋದು ಪ್ರಣಿಧಾನ. ಆಮೇಲೆ ಧ್ಯಾನ ಅಂದ್ರೆ ಸದಾಶಿವಾದ ಪ್ರತ್ಯಯ ಸಂತತಿ ಪ್ರವಾಹ, ಅದೇ ಆ ದೇವತೆಯಲ್ಲಿ ಏಕಾತ್ಮತಾ ರೂಪವಾದ ಪ್ರೇಮ ರೂಪವಾದ ಪ್ರತ್ಯಯ ಪ್ರವಾಹವನ್ನು ಹರಿಸೋದು ಧ್ಯಾನ. ಹಾಗೆ ಮುಂತಾದ ಪದಕ್ಷ ನಮಸ್ಕಾರ ಮಾಡೋದು, ಬೇರೆ ಅವನಿಗೆ ಸ್ತೋತ್ರ ಭಜನೆಗಳು ಮಾಡೋದು ತಗೋಬಹುದು. ಸ್ತೋತ್ರ ಮಾಡೋಲ್ಲ, ತಾನೇ ಋಷಿಕೇಶ ತವ ಪ್ರಕೀರ್ತ ಜಗದ್ರಹಶ ಚದುರಜ್ಜತೆ ಚ ಅಂತೇಳಿ ಸ್ತೋತ್ರ ಮಾಡ್ಬೋದು. ಪರಮಾತ್ಮನ ವಿಶ್ವರೂಪನನ್ನ ಸ್ತೋತ್ರ ಮಾಡಿಲ್ಲ ಅರ್ಜುನ ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ, ಹಾಗೆ ಸ್ತೋತ್ರ ಮಾಡ್ಬೋದು. ನಮಸ್ಕಾರ, ಅಷ್ಟಾಂಗ ನಮಸ್ಕಾರ, ಪುರಸಾ ಶರಸಾ ದೃಷ್ಟ್ಯ ಅಚಸಾ ಶ್ರದ್ಧೆಯಾಗಬಾರ್ದು. ಒಬ್ರು ತಿರುಪತಿ ಬೆಟ್ಟಕ್ಕೆ ಪ್ರತಿ ಮೆಟ್ಲಿಗೂ ನಮಸ್ಕಾರ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದು ಅವರಿದೆ, ಒಂದೊಂದು ಹೆಜ್ಜೆಗೂ ನಮಸ್ಕಾರ ಮಾಡ್ಕೊಂಡು ಬೆಟ್ಟ ಹತ್ಬೇಕಾದ್ರೆ ಒಂದೊಂದು ಹಳ್ಳಿಗೂ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅದು ಅವರ ಶ್ರದ್ಧೆ, ತಪ್ಪುದಕ್ಕಾಗಲ್ಲ, ಅದು ಫಲ ಇಲ್ಲ ಅನ್ನೋಕ್ಕೂ ಆಗಲ್ಲ. ನಮಸ್ಕಾರ ಯಾಗ ಅಂದ್ರೆ ಸ್ವತ್ವವನ್ನು ದೇವತಾ ಉದ್ದೇಶ ಕೊಡೋದು ಯಾಗ, ಅದನ್ನ ಸ್ವತ್ವ ಪ್ರಚಾರ ಮಾಡೋದು. ಬಲಿ ಉಪಹಾರ ಅಂದ್ರೆ ಅದು ಬಲಿಯನ್ನ ಅಂದ್ರೆ ತನ್ನ ಕಾಣಿಕೆಯನ್ನ ಒಪ್ಸೋದು ಬಲಿ ಉಪಹಾರ. ಪ್ರಣಿಧಾನ ಏಕಾಗ್ರತೆ, ಇವುಗಳಿಂದ ಧ್ಯಾನ, ಅಲ್ಲೇ ಪ್ರೇಮದಿಂದ ಮುಳುಗೋದು. ಈ ಒಂದು ನಡವಳಿಕೆಯಿಂದ ಆ ದೇವತೆಯನ್ನ ಉಪಾಸನೆ ಮಾಡ್ತಾ ಆ ದೇವತೆಗೆ ಗುಣಭಾವ ಅಂದ್ರೆ ಅಧೀನ ಭಾವ, ಅಧೀನ ಭಾವವನ್ನು ಹೊಂದಿಕೊಂಡು ಅಲ್ಲೇ ಇರ್ತಾರೆ. ನನಗೆ ನನ್ನ ಆರಾಧ್ಯ ದೇವನಾದಂತಹ ನನಗೆ ನನ್ನ ನಾರಾಯಣ ನನ್ನ ಶಿವ, ಅದು ಬಿಟ್ಟು ನನಗೆ ಏನು ಇಲ್ಲ, ಸರ್ವದಾ ಅದನ್ನೇ ಮಾಡ್ಕೊಬಹುದು. ಅದನ್ನ ಯಜ್ಞಾಗಾದನ್ನು ಮಾಡ್ಕೊಂಡು ಇಂದ್ರಾದಿಗಳನ್ನೇ ಆರಾಧನೆ ಮಾಡ್ತಾ ಇದ್ದು ಮಾಡ್ಬೋದು. ಅದರಲ್ಲಿ ಹಾನಗಲ್ ವಿರೂಪಾಕ್ಷಾಸ್ತ್ರಿಗಳು ಅಂತಿದ್ರು, ಧಾರವಾಡದ ಹಾನಗಲ್ ವಿರೂಪಾಕ್ಷ. ಅವರು ಯಜ್ಞ ಶಾಲೆ ಬಿಟ್ಟೆ ಬರ್ತಿರ್ಲಿಲ್ಲ, ಯಜ್ಞ ಶಾಲೆ ಬಿಟ್ಟೆ ಬರ್ತಿರ್ಲಿಲ್ಲ. ಅದು ಹೊರಗೆ ಬಂದು ಅಂತಂದ್ರೆ ಬಹಿರ್ದೇಶಕ್ಕೆ ಒಂಟು ಬರೋದು, ಸ್ನಾನಕ್ಕೆ ಹೋಗ್ಬೋದು ಹೊರತು. ವೇದಾಧ್ಯಯನವನ್ನು ಅಲ್ಲಿ ಅವ್ರು ಕ್ರಮಾಂತ ಅಧ್ಯಾಪಕರು, ವೇದವನ್ನು ಒಂದು ಬ್ಯಾಚ್ ಹೇಳ್ಕೊಡೋರು, ಅಲ್ಲೇ ಹೇಳ್ಕೊಡೋರು. ಪ್ರಸ್ಥಾನದ ಭಾಷೆ ಹೇಳ್ಕೊಡ್ತಾರೆ, ಪಾಠ ಹೇಳ್ತಿದ್ರು ಬೆಳಗ್ಗೆ ಫಸ್ಟ್ ಪಾಠ, ಪ್ರಸ್ಥಾನದ ಭಾಷೆ ಪಾಠ ಹೇಳುವಂತೆ. ಅದುವರೆ ಅವರು ಮಳಿಲೇ ಮದುವೆ ಮಾಡ್ಬೇಕು ಅಂತ. ಮಧ್ಯಾಹ್ನದವರೆಗೂ ಒಂದು ಕಾಫಿ ಕುಡಿತಿರ್ಲಿಲ್ಲ, ಒಂದು ಉಪಹಾರ ಮಾಡ್ತಿರ್ಲಿಲ್ಲ. ಮಧ್ಯಾಹ್ನದವರೆಗೂ ಮಧ್ಯಾಹ್ನ ವಿಷ್ಣೇವ ಮಾಡಿ ಸ್ನಾನ ಮಾಡಿ ಮತ್ತೆ ಎಲ್ಲೂ ಹೋಗದೆ ಹೋದ್ರು ಸ್ನಾನ ಮಾಡಿಬಿಟ್ಟು ವಿಷ್ಣೇವ ಮಾಡೋರು. ಮಧ್ಯಾಹ್ನದವರೆಗೂ ಅಲ್ಲಿ ಅಗ್ನೋತ್ರ ಶಾಲೆಯಲ್ಲಿಯೇ ಭಾಷೆ ಪಾಠ, ಅಲ್ಲಿಯೇ ವೇದ ಪಾಠ, ಅಲ್ಲಿಯೇ ಶಾಸ್ತ್ರ ಪಾಠ ಅಲ್ಲೇ ಮಾಡ್ತಿದ್ದಂತೆ. ಮಲಗ್ತಾ ಇರ್ಲಿಲ್ಲಂತೆ, ಅಲ್ಲಿ ಮಲಗುವಾಗ ಮಾತ್ರ ಪಕ್ಕದ ಇನ್ನೊಂದು ಮಾಡ್ತಿದ್ದೆ, ಅಲ್ಲಿ ಬಂದು ಏನಾದ್ರು ಸಹಾಯ ಅಂದ್ರೆ ಮಕ್ಕಳಂತೆ. ಯಾವಾಗ ಅಗ್ನಶಾಲೆ ಇರುವಂತೆ, ಮಧ್ಯಾಹ್ನ ಮೇಲೆ ಒಂದು ಧಾಳಿ ಸುತ್ತಿರುವಂತೆ, ಬೆಳಗ್ಗೆ ಎಲ್ಲ ಮಡಿಯುವಂತ ಅಂಗಸ್ತಿರುವಂತೆ. ಬಹಳ ಆಚಾರ ಯಾರತ್ರ ಮಾತಾಡ್ತಿದ್ರೆ ಹೊರಗೆ ಬರ್ತದೆ, ತುಂಬ ವಿದ್ಯಾವಂತರು. ಅವ್ರ ಹತ್ರ ನಾನು ಸ್ವಾಮಿ ಪಾಠ ಆಡಿಸ್ಕೊಂಡಿದ್ದೆ. ಅವ್ರು ಸನ್ಯಾಸ ಮಾಡಿದ್ರು, ಸನ್ಯಾಸ ಮಾಡಿದ್ಮೇಲೆ ಅವ್ರ ಹತ್ರ ಸ್ವಾಮಿಗಳು ಹರಿ ಇದ್ದೇವ್ರು, ವಿದ್ಯಾವಂತರು ಹೌದು. ಮೀಮಾಂಸಾ ಕಂಠೀರವ ಮೀಮಾಂಸಾ ಓದಿದ್ರು, ವ್ಯಾಕರಣ ಓದಿದ್ರು, ತುಂಬಾ ವಿದ್ಯಾವಂತರು. ಅಷ್ಟೇ ಅನುಷ್ಠಾನವಂತರು ಆಗಿದ್ರು, ತುಂಬಾ ಇರ್ತಾರೆ. ಜನರ ಜಗತ್ತಿನಲ್ಲಿ ಅನುಷ್ಠಾನ ಮಾಡೋರು ಇಲ್ಲ ಅನ್ನೋಕ್ಕಾಗಲ್ಲ. ಅವರ ಗುಣಭಾವವನ್ನ, ಅವರ ಇದನ್ನ ಅಧೀನ ಭಾವವನ್ನು ಹೊಂದ್ಕೊಂಡಿರ್ತಾರೆ. ಹೌದು, ಅನ್ಯೋಸು ಅನಾತ್ಮ ಮತ್ತಃ ಪೃಥಕ್, ಅನ್ಯೋಹಮಸ್ಮಿ ಅಧಿಕೃತ. ಅಸು ಇಂದ್ರ, ಅಸು ಚಂದ್ರ, ಅಸು ಅಗ್ನಿ, ಅಸು ವರುಣ, ಮತ್ತಃ ಅನ್ಯ ಅನಾತ್ಮ. ನಗಿಂತ ಬೇರೆಯವನು ನಾನಲ್ಲ. ಅನಾತ್ಮ ಹೆಂಜುಕರ್ಸ ತಿರಸ್ಕಾರ ಅಲ್ಲ, ನಾನಲ್ಲ ಅನ್ನೋದಷ್ಟೇ ಅನಾತ್ಮ. ಆತ್ಮ ಅನಾತ್ಮ, ಅವನ್ ದೇವತೆ, ಅವನ್ ದೇವತೆ, ಅವನ್ ಮಹಾತ್ಮ, ಅವನು ಷಡ್ಗುಣೇಶ್ವರ ಸಂಪನ್ನ, ಅವನು ಅವನು ಬಹಳ ವಿಭೂತಿ ಪುರುಷ. ಅವನನ್ನು ನಾನು ಆರಾಧನೆ ಮಾಡ್ತೀನಿ, ಸ್ವತ್ತ ಮಾಡ್ತೀನಿ ಅಂತ ಹೇಳಿ ನನಗಿಂತ ಬೇರೆಯಾಗಿದ್ದಾನೆ, ನಾನು ಅವನನ್ನು ಆರಾಧನೆ ಮಾಡೋನಾಗಿದ್ದೀನಿ, ನಾನು ಅನ್ಯ, ನಾನು ಬೇರೆಯಾಗಿದ್ದು ಅಧಿಕಾರಿಯಾಗಿದ್ದೀನಿ ಅಂತ ಅಂದ್ಕೊಂಡು ಈ ರೀತಿ ಅವನನ್ನ ದೇವತಾ ಆರಾಧನೆ ಮಾಡ್ತಾ ಇರ್ತಾನೆ. ನಾನು ಅವನೇನು ಅನ್ಕೊಂಡಿದ್ದಾನೆ ಆರಾಧಕ, ಮಯ ಅಸ್ಮಿ ಋಣಿವತು ಪ್ರತಿ ಕರ್ತವ್ಯಂ ಪ್ರತ್ಯಯ ಸನ್ ಉಪಾಸ್ತೆ ನ ಸ ಇತ್ಥ ಪ್ರತ್ಯಯ ವೇದ ಜಾನಾತಿ ತತ್ವ. ಅವನು ಅವನಿಗೆ ಆ ದೇವತೆಗೆ ಋಣಿಯಂತೆ, ಸಾಲಗಾರನಂತೆ. ಹೇಗೆ ಒಬ್ಬ ಬಡತನ ಕುಟುಂಬಕ್ಕೆ ಒಬ್ಬ ಶ್ರೀಮಂತ
ತುಂಬಾ ಸಹಾಯ ಮಾಡಿದ್ರೆ ಆ ಬಡವರ ಕುಟುಂಬದವರೆಲ್ಲರೂ ಆ ಶ್ರೀಮಂತ ಮನೆಗೆ ಇದಾಗ್ತಾರೆ, ಅನುಸರಣೆ ಮಾಡ್ತಿರ್ತಾರೆ. ಅಲ್ಲಿ ಮಕ್ಕಳ ಆದಿಯಾಗಿ ಇತ್ತು, ತಂದೆಯವರು ಎಲ್ಲರೂ ಕೂಡ ಅವ್ನ ಮಾತು ಕೇಳ್ಕೊಂಡು ಅವನ ವಿಧಿ ಏನಾಗಿದ್ದು ಅವನ ಪ್ರೀತಿಯಿಂದ ಇರ್ತಾರೆ. ನಮ್ಮ ಮನೆ ನಡೆಸ್ತಾ ಇದ್ದಾರೆ, ನಮ್ಗೆಲ್ಲರಿಗೂ ಔಷಧಿ ಕೊಡ್ತಾರೆ, ಬಟ್ಟೆ ಬರೆ ಕೊಡ್ತಾರೆ, ಹಬ್ಬ ಹರಿದಿನಗಳನ್ನ ನಡೆಸೋದಕ್ಕೆ ಕೊಡ್ತಾರೆ, ನಮ್ಗೆಲ್ಲಾ ಫಂಕ್ಷನ್ಗೂ ಸಹಾಯ ಮಾಡ್ತಾರೆ. ಅಂದ್ಮೇಲೆ ತುಂಬಾ ಅವರ ವಿಷಯದಲ್ಲಿ ಒಂದು ಗೌರವ ಪ್ರೀತಿ ಭಕ್ತಿ ಇಟ್ಕೊಂಡು ನಡ್ಕೋತಾರೋ ಅದೇ ರೀತಿ ದೇವತಾ ವಿಷಯಕ್ಕೆ ಇಟ್ಕೊಳ್ತಾರೆ ಈ ಭಕ್ತ ಈ ಕರ್ಮಿ. ಅವನಿಗೆ ನಾನು ಪ್ರತಿಕಾರ ಮಾಡಬೇಕು, ಉಪಕಾರ ಮಾಡಬೇಕು. ಪ್ರತಿಕಾರ ಅಂದ್ರೆ ಇದಲ್ಲ, ಅವ್ ಮಾಡೋ ಉಪಕಾರಕ್ಕೆ ಪ್ರತಿಕಾರ ಮಾಡೋದು ಪ್ರತಿಕಾರವೇ ಹೊರತು, ಪ್ರತಿಕಾರ ಮಾಡೋ ಲೋಕದಲ್ಲಿ ಇದೆ ಚಚ್ಚಿ ಪ್ರತಿಕಾರ ಮಾಡೋದನ್ನ ಮಾಡಿದೆ. ಅಲ್ಲೂ ಪ್ರತಿಕಾರ ಹೇಳ್ಬೇಕಂತ ಅವ್ ಮಾಡಿದ ಕೇಡಿಗೆ ಪ್ರತಿಕಾರ ಮಾಡೋದು ಅಂತ ಅರ್ಥ. ಉಪಕಾರಕ್ಕೆ ಉಪಕಾರ ಮಾಡೋದು ಪ್ರತಿಕಾರವೇ, ಅಪಕಾರಕ್ಕೆ ಅಪಕಾರ ಮಾಡೋದು ಪ್ರತಿಕಾರವೇ. ಪ್ರತಿ ಕರೋತಿ ಮಾಡಿದ ತಕ್ಕದ್ ಮಾಡ್ತಾನೆ ಅಂತಷ್ಟ. ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ಮಾಡಿದ್ ಕೆಟ್ಟದಾಗ ಮಾಡ್ತಾನೆ, ಒಳ್ಳೇದ್ ಮಾಡಿದ್ರೆ ಒಳ್ಳೆ ಮಾಡ್ದಕ್ ಒಳ್ಳೇದನ್ ಮಾಡ್ತಾನೆ. ಪ್ರತಿಕಾರ ಶಬ್ದಕ್ಕೆ ಅರ್ಥ ವಿರುದ್ಧಾರ್ಥ ಅಲ್ಲ. ನಾವು ಇವಾಗ ಪ್ರಾರಬ್ಧ ಅಂತೀವಲ್ಲ, ಪ್ರಾರಬ್ಧ ಅಂತ ಶಬ್ದ ಕೆಟ್ಟನೆಗೆ ಬಳಸಿದೀವಿ. ಆದ್ರೆ ಲಾಟ್ರಿ ಟಿಕೆಟ್ ಬರೋದು ಪ್ರಾರಬ್ಧವೇ. ಇವಾಗ ಕಾಲು ಮುರಿದು ಹೋಯ್ತು ಪ್ರಾರಬ್ಧ ನಂದು ಅಂತೀವಿ, ಕಾಲು ಮುರಿದು ಹೋಯ್ತು ಪ್ರಾರಬ್ಧ, ಕೈ ಮುರಿದು ಹೋಯ್ತು ಪ್ರಾರಬ್ಧ, ನಂಗೆ ಹಿಂದೆ ತೊಂದರೆ ಪ್ರಾರಬ್ಧ. ಪ್ರಾರಬ್ಧ ಅಂತ ಶಬ್ದಕ್ಕೆ ಅರ್ಥ ಪ್ರಕರ್ಷೇಣ ಆರಬ್ಧಂ ಪ್ರಾರಬ್ಧ, ನನ್ನ ಕರ್ಮ ಆರಂಭವಾಯಿತು ಕೆಲಸ. ಅದು ಒಳ್ಳೇದು ಆಗತ್ತೆ, ಕೆಟ್ಟದ್ದು ಆಗತ್ತೆ. ನಾವು ಏನ್ ಮಾಡಿದೀವಿ ವ್ಯವಹಾರದಲ್ಲಿ ಕೆಟ್ಟದಕ್ಕೆ ಉಪಯೋಗಿಸ್ತೀವಿ. ಹಾಗೆ ಪ್ರತೀಕಾರ ಅನ್ನೋ ಪದವನ್ನು ನಾವು ಕೆಟ್ಟದಕ್ಕೆ ಬಳಸ್ತಾ ಇದೀವಿ. ಆದ್ರೆ ಮಾಡಿದ್ದಕ್ಕೆ ಪ್ರತಿಯಾಗಿ ಮಾಡೋದೇ ಪ್ರತಿಕಾರ, ಒಳ್ಳೇದು ಮಾಡದೆ ಒಳ್ಳೇದಕ್ಕೆ ತಕ್ಕಾಗಿ ಮಾಡೋದು ಒಳ್ಳೆ ಪ್ರತಿಕಾರ, ಕೆಟ್ಟದಕ್ಕೆ ಕೆಟ್ಟದನ್ನ ಮಾಡೋದು ಪ್ರತಿಕಾರ. ಅದು ಅವನಿಗೆ ಮಾಡ್ಬೇಕು ಅಂತ ಈ ರೀತಿ ಪ್ರತ್ಯಯ ಉಳ್ಳವನಾಗಿ ಉಪಾಸನೆ ಮಾಡ್ತಾನಲ್ಲ ಅವನು, ಈ ಪ್ರತ್ಯಯದವನಲ್ಲ, ಈ ಪ್ರತ್ಯಯದವನಲ್ಲ, ಜ್ಞಾನಿಯ ಪ್ರತ್ಯಯದವನಲ್ಲ, ಪ್ರತ್ಯಯನೋ ಅವನು ಆತ್ಮತತ್ವವನ್ನು ಅವನು ಅರಿಯನು. ಪರಮಾತ್ಮ ತತ್ವ ಅವನಿಗೆ ಗೊತ್ತಿಲ್ಲ, ಬ್ರಹ್ಮಾತ್ಮ ಜ್ಞಾನ ಅವನಿಗೆ ಗೊತ್ತಿಲ್ಲ. ಅವನಿಗೆ ಇಷ್ಟೇ, ನಾನು ಒಬ್ಬ ಉಪಾಸಕ ಅಥವಾ ನಾನು ಒಬ್ಬ ಕರ್ಮಿ, ನಾನು ಆರಾಧಕ, ಚೆನ್ನಾಗಿ ದೇವತೆಯನ್ನು ಆರಾಧನೆ ಮಾಡಿ ನಿರಂತರ ಮಾಡ್ತಾ ಅವರ ಅನುಗ್ರಹ ಪಾತ್ರನಾಗ್ತೀನಿ, ನನಗೆ ಅವರಿಂದ ಎಲ್ಲಾ ಶ್ರೇಯಸ್ಸು ಆಗುತ್ತೆ, ಒಳ್ಳೇದಾಗತ್ತೆ. ನನಗೆ ಯಾವ ರೀತಿ ನನಗೆ ಒಳ್ಳೇದಾಗಬೇಕು ಆ ದೇವತೆಗೆ ಗೊತ್ತು, ಆ ರೀತಿ ನನಗೆ ಒಳ್ಳೇದು ಮಾಡ್ತಾನೆ. ನನಗೆ ತತ್ವಜ್ಞಾನ ಕಂಡು ಹೋಗ್ಬೇಕು ಅವನೇ ಮಾಡ್ತಾನೆ. ನನಗೆ ಕರ್ಮ ಇದು ಐಶ್ವರ್ಯ ಕೊಟ್ಟು ಹೋಗ್ಬೇಕು ಅವ್ ಮಾಡ್ತಾನೆ. ನಾನು ಏನು ಕೇಳ, ನಾನು ದೇವತೆ ಆರಾಧನೆ ಮಾಡೋದು ನಾನು ಡ್ಯೂಟಿ ಮಾಡ್ತಾ ಇರ್ತೀನಿ ಮಾಡ್ತಾ ಇರ್ತಾನೆ. ನಾ ಸರ್ ಕೇವಲ ಏವಂ ಭೂತ ವಿದ್ವಾನ್ ಅವಿದ್ಯಾ ದೋಷವಾನೇವ ಕಿಂತರಿ ಯಥಾ ಪಶು ಗವಾದಿ ವಾಹನ ದೋಹನಾದ ಉಪಕಾರೈ ಉಪಭುಜ್ಯತೆ ಏವಂ ಸಹ ವಿದ್ಯಾ ಜನಕೋಪಕಾರೈ ಏಕೈಕೇನ ದೇವಾದೀನಾಂ. ಬರೀ ಅವನು ಆತ್ಮ ತಿಳಿದೇ ಇರುವವನು ಅಜ್ಞಾನು ಅಂತ ಅಷ್ಟೇ ಅಲ್ಲ, ಅವಿದ್ಯಾ ದೋಷದಿಂದ ಕೂಡ್ಕೊಂಡು ಅಷ್ಟೇ ಅಲ್ಲ, ಮತ್ತೇನೋ ಪಶುವೂ ಆಗಿದ್ದಾನೆ ಅವನು ಅಂತ ಆತ್ಮಜ್ಞಾನ ಹೋಗೋಕ್ಕೋಸ್ಕರ ನಿಂದೆ ಮಾಡ್ತಾ ಇದೆ. ನಿಂದೆಕ್ಕೋಸ್ಕರ ನಿಂದೆ ಮಾಡ್ತಾ ಇಲ್ಲ, ಕರ್ಮ ಮಾಡೋ ತಪ್ಪು ಆತ್ಮಜ್ಞಾನ ಇನ್ನು ಗುರುತುಕೊಳ್ಳೋ, ನೀ ಅಲ್ಲಿಗೆ ಹೋಗ್ಬೇಕು ಅದನ್ನ ಗುರಿಯಾಗಿ ಇಟ್ಕೋಬೇಕು ಅನ್ನೋಕ್ಕೋಸ್ಕರವಾಗಿ ಸರ್ವದಾ ಕರ್ಮದಲ್ಲೇ ಇದ್ಕೊಂಡು ದೇವತಾರಾಧನೆ ಮಾಡ್ಕೊಂಡು ಅವನ್ ಪ್ಲೀಸ್ ಮಾಡೋದು ಅಂತ ಅನ್ಕೊಂಡಿದ್ದೆ. ನೀವು ಪಶು ಆಗ್ತಿ ಹಾಕೋ ಮೇಲಕ್ ಬಾ, ಇದು ಇದ್ ಮಾಡ್ಕೊಂಬ, ಚಿತ್ರಶುದ್ಧಿ ಹೊಂದಿ ತತ್ವ ವಿಚಾರ ಮಾಡಕ್ ಹೋಗು ಅಂತ ಅಲ್ಲಿ ಎಫರ್ಟ್ ಹಾಕ್ಬೇಕು. ನಮ್ಮ ಇವರು ಆಚಾರ್ಯ ಏನ್ ಹೇಳ್ತಿದ್ದಾರೆ ಅಂದ್ರೆ, ನನ್ ಕರ್ಮದಲ್ಲೇ ಶ್ರದ್ಧೆ, ನನ್ ಕರ್ಮದಲ್ಲೇ ಆಸಕ್ತಿ, ನಾನು ಅದನ್ನ ಮಾಡ್ತಾ ಇರ್ತೀನಿ, ಪೂಜಾ ಪುರಸ್ಕಾರ ಮಾಡ್ತಿರ್ತೀನಿ ಅಂದ್ರೆ ಒಪ್ಪಲ್ಲ. ಮಾಡು, ಮಾಡೋಕಾದ್ರೆ ಮಾಡೋದ್ ಬೇಡ ಅನ್ನ. ಆದರೆ ನೀವು ಪ್ರಯತ್ನ ಪಟ್ಟು ಆತ್ಮ ವಿಚಾರಕ್ಕೂ ನೀನು ಮನಸ್ಸು ಕೊಡ್ಬೇಕು, ಗಮನ ಕೊಡ್ಬೇಕು, ಅದನ್ನ ವಿಚಾರ ಮಾಡ್ಬೇಕು, ಸತ್ಯ ಚಿಂತನೆ ಮಾಡ್ಬೇಕು, ಸತ್ಯವನ್ನು ಕಂಡ್ಕೊಳ್ಳೋ ಪ್ರಯತ್ನ ಪಡ್ಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಅದನ್ನ ಹೇಳೋಕೋಸ್ಕರವಾಗಿ ಸ್ವಲ್ಪ ನಿಂದ ನಹಿ ನಿಂದ ನಿಂದಿತು ಪ್ರವರ್ತ ಇಂತು ಸ್ತುತ್ಯಂ ಸ್ತೋತ್ರಂ ಪ್ರವರ್ತಂ ನಹಿ ನಿಂದ ನ್ಯಾಯ ಅಂತ ಹೆಸರು. ನಿಂದೆಗೋಸ್ಕರ ನಿಂದೆ ಬಂದದ್ದಲ್ಲ, ತತ್ವಜ್ಞಾನ ಹೋಗೋಕೋಸ್ಕರಿಗೆ ಪಶು ನಿಂದೆ ಮಾಡ್ತಾ ಇದ್ದಾರೆ, ಬೈತಾ ಇದೆ. ಅವನು ಪಶು ಹೇಗೆ ಹಸು ಎಮ್ಮೆ ಕುದುರೆ ಹೇಗೆ ಮನೆಯಲ್ಲಿ ಅದು ಆರ ಗ್ರಾಮ್ಯ ಪಶು, ಅದು ವಾಹನವಾಗತ್ತೆ, ಕೆಲವು ಹಾಲು ಕೊರಿಸುತ್ತೆ, ಎಮ್ಮೆ ಹಾಲು ಕೊರಿಸುತ್ತೆ, ಹಸು ಹಾಲು ಕೊಡುತ್ತೆ, ಸಗಣಿ ಹಾಕುತ್ತೆ, ತೋಟ ಗೊಬ್ಬರ ಆಗತ್ತೆ, ಗದ್ದೆ ಗೊಬ್ಬರ ಆಗತ್ತೆ, ನಂಗೆ ಎಲ್ಲಾ ರೀತಿಯ ಅನುಕೂಲ ಮಾಡ್ಕೊಡುತ್ತಲ್ಲ ಈ ಉಪಕಾರದಿಂದ ಅದು ನಮ್ಮಿಂದ ಅನುಭವಿಸಲ್ಪಡುತ್ತದೆ, ನಾವು ಅದನ್ನು ಅನುಭವಿಸ್ತೀವಿ. ಹಾಗೆ ದೇವತೆಗಳು ನಮ್ಮನ್ನು ಅನುಭವಿಸ್ತಾರೆ, ನಾವು ದೇವತೆಗಳನ್ನು ಅನುಭವಿಸಲ್ಪಡುವಾಗ್ತೀವಿ, ನಾವು ಅನುಭವಿಸ್ತೀವಿ ದೇವತೆಗಳನ್ನ, ದೇವತೆಗಳು ನಮ್ಮಿಂದ ಅನುಭವ ಪಡ್ಕೊಳ್ತಾರೆ. ಈ ರೀತಿ ಇಜ್ಯ ಅಂದ್ರೆ ಯಾಗ, ಯಾಗವೇ ಮುಂತಾದ ಅನೇಕ ಉಪಕಾರಗಳಿಂದ ಇವನು ಉಪಭೋಕ್ತವ್ಯ, ಅವನನ್ನ ಅನುಭವಿಸಲ್ಪಡಬೇಕಾದವನಾಗ್ತಾನೆ. ಅವರು ಚೆನ್ನಾಗಿ ಯಾಗ ಮಾಡ್ತಿದ್ದಾನೆ, ಸೋಮಯಾಗ ಅಂತ ಯಾಗ ಮಾಡ್ತಿದ್ದಾನೆ, ಇವನಿಗೆ ಮಕ್ಕಳು ಕೊಡೋಣ, ಇವನಿಗೆ ಐಶ್ವರ್ಯ ಕೊಡೋಣ, ಇವನಿಗೆ ಆರೋಗ್ಯ ಕೊಡೋಣ, ಇವನಿಗೆ ಎಲ್ಲಾ ರೀತಿ ನೆಮ್ಮದಿ ಕೊಡೋಣ, ದೇವತೆಗಳು ತುಂಬ್ತಾ ಇರ್ತಾರೆ.
ತಮ್ಮ ಪಕ್ಷದವರಿಗೆ ಹಂಗೆ, ಕಾಂಗ್ರೆಸ್ನವರು ತಮ್ಮ ಪಕ್ಷದವರಿಗೆ ಚೆನ್ನಾಗಿ ಅನುಕೂಲ ಮಾಡ್ಕೊಡ್ತಾರೆ, ಬಿಜೆಪಿಯವರು ತಮ್ಮ ಪಕ್ಷದವರು ಅನುಕೂಲ ಮಾಡ್ಕೊಡ್ತಾರೆ, ಇನ್ನು ಪಕ್ಷ ಆಯಾ ಪಕ್ಷದವರು ಅವ್ರು ಮಾಡೋದು, ದೇವತಾ ಪಕ್ಷದವರಿಗೆ ದೇವತೆಗಳು ಅನುಕೂಲ ಮಾಡ್ಕೊಡ್ತಾರೆ, ಇನ್ ಯಾವ ಬೇರೆ ಪಕ್ಷದವರು ಅವ್ರು ಮಾಡ್ಕೊಂಡ್ಬಿಡ್ತಾರೆ. ಇದು ಎಲ್ಲ ಕಡೆ ಸಮಾನ ಇದು. ಇನ್ನು ಲೋಕದ ದೃಷ್ಟಾಂತ ಇಟ್ಕೋಬಹುದು, ಲೋಕದಲ್ಲಿ ಆಯಾಯ ರಾಜಕೀಯ ಪಕ್ಷದವರು ಅವರವ್ರಿಗೆ ಅನುಕೂಲ ಮಾಡ್ಕೊಡೋ ಹಾಗೇನೆ, ದೇವತೆಗಳು ಯಾವ್ಯಾವ ದೇವತೆಯನ್ನು ಆರಾಧನೆ ಮಾಡ್ತೀಯೋ ಆಯಾ ದೇವತೆ ನಿನಗೆ ಅದರ ತಕ್ಕಂತ ಅನುಕೂಲತೆ ಮಾಡ್ಕೊಡ್ತಾ ಇರ್ತಾರೆ. ಇದು ಅವನು ಅಪ್ಪ ನನ್ನ ದೇವತೆ ನನಗೆ ಬಹಳ ಇಷ್ಟ ಅಂತ ಕೊಡ್ತಾ ಇದೆ, ಆ ದೇವತೆ ದೊಡ್ಡದು ಅದ್ರ ಮುಂದೆ ಇನ್ನೊಂದಿಲ್ಲ ಅಂತ ಬೇರೆ ವಾದ ಮಾಡ್ತಾರೆ. ಇನ್ನೇನು ಬೇರೆ ದೇವತೆ ಬೈತಾನೆ, ಬೇರೆ ಒಬ್ಬ ಶಿವನ್ ಬೈತಾನೆ, ಒಬ್ಬ ವಿಷ್ಣುವನ್ನೇ ಬೈತಾನೆ, ಒಬ್ಬ ದೇವಿಯನ್ನು ಬೈತಾನೆ, ಇದೆಲ್ಲ ಅರ್ಥವೇ ಇಲ್ಲ. ಆಯಾಯ ಭಕ್ತರಿಗೆ ಆಯಾಯ ದೇವತೆಯಿಂದ ಆಯಾ ಇಷ್ಟಾಸ ನಡೀತಾ ಇರುತ್ತೆ. ಎಲ್ಲರಿಗೂ ಎಲ್ಲಾ ದೇವತೆಗೂ ಎಲ್ಲವನ್ನು ಕೊಡೋ ಸಾಮರ್ಥ್ಯ ಇದೆ. ನಾವು ಸುಮ್ಮನೆ ತಮಾಷೆ ಸರಸ್ವತಿ ವಿದ್ಯಾ ದೇವತೆ ಲಕ್ಷ್ಮಿ ಐಶ್ವರ್ಯ ದೇವತೆ ಏನು ಇಂದ ಬಲ ಅಂತೀವಿ ಹೊರತು ಏನು ಸರಸ್ವತಿಗೆ ಬಲ ಕೊಡಕ್ ಬರಲ್ಲ, ಆರೋಗ್ಯ ಕೊಡಕ್ ಬರಲ್ಲ, ಐಶ್ವರ್ಯ ಕೊಡಕ್ ಬರಲ್ಲ ಅಂತ ಇಲ್ಲ. ಅದೇ ಲಕ್ಷ್ಮಿಗೆ ವಿದ್ಯೆ ಕೊಡಕ್ ಬರಲ್ಲ, ಆರೋಗ್ಯ ಕೊಡಕ್ ಬರಲ್ಲ ಅಂತ ಆಗಲ್ಲ, ಏನಿಲ್ಲ. ನಮ್ಮ ಬುದ್ಧಿಯನ್ನು ಇಟ್ಕೊಂಡು ಅದನ್ನ ಹೇಳ್ತಾರೆ ಹೊರತು ಎಲ್ಲಾ ದೇವತೆಗೂ ಎಲ್ಲ ಪರಮಾತ್ಮ ಶಕ್ತಿ ವಿಶೇಷವೇ ದೇವತೆಗಳು ಅಂತಂದ್ರೆ. ಯಾವ ಉದ್ದೇಶದಿಂದ ಯಾವ ಇದರಿಂದ ನೀನು ಮಾಡ್ತೀಯ ನಿಂಗೆ ಆ ಫಲ ಆಗತ್ತೆ ಹೊರತು ದೇವತೆಗೆ ಅಷ್ಟೇ ಶಕ್ತಿ ಮಾತ್ರ ಮಾಡಬಾರ್ದು. ದೇವತೆಗಳೆಲ್ಲ ಪರಿಪೂರ್ಣನೇ ಅವರು, ಆದ್ರೆ ನಮ್ಗೆ ಆ ಇರ್ಬೇಕು ಅಂತ ನಾವು ಅಂದ್ಕೊಂಡು ಹೋಗ್ತೀವಿ ಅಷ್ಟೇ. ಹಾಗಾಗಿ ಆಯಾಯ ಇತ್ಯಾದಿ ಉಪಕಾರಗಳಿಂದ ನಾವು ಉಪಭೋಕ್ತವ್ಯ ಅನುಭವಿಸಲು ಪಡಬೇಕಾದವನಾಗಿರುತ್ತೇನೆ ಅಂತ ಹೇಳಿ ಏಕೈಕೇನ ದೇವಾನ ದೇವಾದೀನ ಒಬ್ಬೊಬ್ಬನು ನೀನು ದೇವತೆಗಳಿಗೂ ಪಶು, ಋಷಿಗಳಿಗೂ ಪಶು, ಪಿತೃಗಳಿಗೂ ಪಶು, ಸಮಸ್ತ ಪ್ರಾಣಿಗಳಿಗೂ ಪಶು. ನೀನು ರಂಗೋಲಿ ಹಾಕುವಾಗ ಅಕ್ಕಿ ಹಿಟ್ಟು ಹಾಕ್ತೀಯಲ್ಲ ಅಲ್ಲಿರೋ ಇರುವೆಗಳಿಗೆ ಗದ್ದೆಗಳಿಗೆ ಪ್ರಾಣಿಗಳಿಗೆ ನೀನು ಉಪಕಾರ ಮಾಡ್ತೀಯಾ? ನಿಮ್ಮ ಮನೆ ಕಟ್ಟೆ ಮೇಲೆ ಹಸು ನಾಯಿ ಬಂದು ಕೂತ್ಕೊಳ್ತಲ್ಲ ಅದಕ್ಕೆ ನೀನು ಉಪಕಾರ ಮಾಡ್ತಿದ್ಯಾ? ನಿನ್ನ ಹೆಂಚಲ್ಲಿ ಗುಡದಲ್ಲಿ ಹಕ್ಕಿಗಳು ಬಂದು ಹೊಕ್ಕೊಳತ್ತೆ, ಅಲ್ಲಿ ಅದು ವಾಸ ಮಾಡುತ್ತೆ, ಅಲ್ಲಿ ಇರುತ್ತೆ ಇಲಿಗಳು ಇರುತ್ತೆ ಇರುತ್ತೆ ಅಂದ್ರೆ ಅವಳಿಗೆ ಅದು ಉಪಕಾರ ಮಾಡ್ತಿದ್ಯಾ? ನೀನು ಅದಕ್ಕೆ ಪಾಷಾಣ ಹಾಕಿ ಹೊಡೆದು ಸಾಯಿಸಿ ಮಾಡಿದ್ರೆ ಪಾಪ ಅದಕ್ಕೆ ಪ್ರತೀಕಾರ ಅನ್ಯಾಯ. ಅದನ್ನೇನು ಮಾಡಿದ್ಯಪ್ಪ ಇರ್ಲಿಪ್ಪ ನಂಗೆ ತೊಂದರೆ ಮಾಡಿದೆ ಅಂತ ಅದು ಮಾಡಿದ್ರೆ ಇರಲಿ ಅಂತಂದ್ರೆ ತುಂಬಾ ಸಂತೋಷ ಪಡುತ್ತೆ. ಹಾಗೆ ಒಂದು ಬೆಕ್ಕಿಗೆ ಹಾಲು ಕೊಟ್ರೆ ಅಥವಾ ಅಲ್ಲಿರೋ ಇಲಿಗಳಿಗೆ ಆಹಾರ ಕೊಟ್ರೆ ಅಲ್ಲಿರುವಂತಹ ಪ್ರಾಣಿ ಯಾವುದಕ್ಕೂ ಈವನ್ ಸೊಳ್ಳೆ ಇರ್ಬೋದು ಇರುವೆ ಇರ್ಬೋದು ನಿಂದಿರ್ಬೋದು ನಾನು ಯಾರಿಗೂ ತೊಂದರೆ ಮಾಡೋದಪ್ಪ ಅಂತ ಆ ರೀತಿ ಇದ್ದವನಾದ್ರೆ ಎಲ್ಲರೂ ನಿನಗೆ ಅವರಿಷ್ಟು ಬಿಚ್ಚಂತೆ ನಿನ್ಗೆ ಒಳ್ಳೇದಾಗಲಿ ಚೆನ್ನಾಗಿರಲಿ ಸುಖವಾಗಿರಲಿ ಅಂತ ಪ್ರತಿಯೊಬ್ಬರು ಭಗವಂತ ಒಬ್ಬನೇ ತಾನೆ ಎಲ್ರಿಗೋ ಆ ಭಗವಂತನು ಅವರ ಹೃದಯದಲ್ಲಿ ಇದ್ಕೊಂಡು ಆ ರೀತಿ ಪ್ರೇರಣೆ ಮಾಡ್ತಾರೆ. ನಿನ್ನ ಭಾವನೆ ಹಾಗೆ ಅವರಿಗೂ ಆ ರೀತಿ ಭಾವನೆ ನಿನ್ನ ಕಡೆಯಿಂದ ಬರುತ್ತೆ. ನಿನ್ನ ಭಾವನೆ ಹೇಗಿದೆಯೋ ಪ್ರಾಣಿ ವಿಷಯಕ್ಕೆ ಪ್ರಾಣಿಗಳ ಭಾವನೆ ನಿಮ್ಮ ಬಗ್ಗೆ ಹಾಗೆ ಆಗುತ್ತೆ. ನಿಂದೇ ಭಾವನೆ ನಿನಗೆ ಪ್ರಾಣಿಗಳ ಮೂಲಕ ಆ ರೀತಿ ಎಫೆಕ್ಟ್ ಆಗುತ್ತೆ. ಪ್ರಾಣಿಗಳ ಭಾವನೆ ಬೇರೆ ಭಾವನೆ ಇಲ್ಲ, ನಿನ್ನ ಭಾವನೆ ಬಿಟ್ಟು ನೀನ್ ಯಾವ ರೀತಿ ಪ್ರಾಣಿಗಳ ವಿಷಯ ಭಾವನೆ ಮಾಡಿರ್ತೀಯೋ ಆ ಭಾವನೆ ಅಲ್ಲಿಂದ ನಿಮ್ಗೆ ರಿವರ್ಸ್ ಆಗುತ್ತೆ, ಅದು ರಿಯಾಕ್ಟ್ ಆಗುತ್ತೆ. ಒಬ್ಬೊಬ್ಬ ದೇವಾದಿಗಳನ್ನು ದೇವಾದಿಗಳಿಗೂ ಒಬ್ಬೊಬ್ಬರು ಕೂಡ ಪಶು ಆಗ್ತಾನೆ. ನೀನು ಒಬ್ಬರೇ 33 ಕೋಟಿ ದೇವತೆಗೂ ಪಶು, ಎಲ್ಲರಿಗೂ ನೀನು ಪಶು. ಹಾಗಾಗಿ ನೀವು ಒಬ್ಬ ತಪ್ಪಿಸ್ಕೊಂಡು ಎಲ್ರಿಗೂ ಬೇಜಾರಾಗತ್ತೆ. ಸನ್ಯಾಸಕ್ಕೆ ಹೋಗ್ತೀನಿ ಆತ್ಮಜ್ಞಾನ ಹೋಗ್ತೀನಿ ನಾನು ಎಲ್ಲ ಗೃಹಸ್ಥಾಸ ಕಮಾಯ್ ಬಿಡ್ತೀನಿ ಅಂದ್ರೆ ಅಷ್ಟ ಆಗಲ್ಲ. ಯಜ್ಞಾಗಿ ಮಾಡಲ್ಲ, ವೈಷ್ಣವಾದಿಗಳು ಮಾಡಲ್ಲ, ಪೂಜೆ ಮಾಡಲ್ಲ, ಅಯ್ಯೋ ನಮ್ಗೆ ಬರುವಂತ ಲಾಭ ಹೋಯ್ತಪ್ಪ ಅಂತ ಬೀಜ ಮಾಡ್ಕೊಳ್ತಾರೆ. ಅತಃ ಪಶುರಿವ ಸರ್ವಾರ್ಥೇಶು ಕರ್ಮಸು ಅಧಿಕೃತ ಇತ್ಯರ್ಥ. ಪಶು ಹೇಗೆ ಎಲ್ಲಾ ಪ್ರಯೋಜನವಾದ ಕ್ರಮದಲ್ಲಿ ಉಪಕಾರ ಮಾಡ್ತಾ ಇರುತ್ತೋ ಹಾಗೆ ಇವನಿಗೆ ಎಲ್ಲಾ ದೇವತೆಗಳಿಗೂ ಉಪಕಾರ ಮಾಡುದು ಅನ್ನೋ ವ್ಯಾಪಾರದಲ್ಲಿ ತೊಡಗಿದವನಾಗಿದ್ದು ಅವನು ಅಧಿಕಾರಿಯಾಗಿರ್ತಾನೆ, ಆ ಕರ್ಮದ ಅಧಿಕಾರಿಯಾಗಿರ್ತಾನೆ ಅಂತ ಅರ್ಥ. ಹಾಗಾಗಿ ಅವನಿಗೆ ಅಲ್ಲಿ ಮೇಲಕ್ಕೆ ಹೋಗೋದಕ್ಕೆ ಪ್ರಯತ್ನ ದೇವತೆಗಳು ಇಷ್ಟ ಇಲ್ಲ ಅಂತ ಧ್ವನಿಯಿಂದ ತಿಳಿಸ್ತಾ ಇದ್ದಾರೆ. ವಾಚ್ಯವಾಗಿ ಹೇಳ್ತಾ ಇಲ್ಲ, ಕಾಕ್ವಾಗಿದ್ದ ಶಕ್ತಿಯಿಂದ ಏನ್ ಧ್ವನಿ? ಆ ದೇವತೆಗಳು ಚೆನ್ನಾಗಿ ಆರಾಧನೆ ಮಾಡಿ ಅವ್ರನ್ನ ಸಂತೋಷಪಡಿಸಿ ಅವರ ಅನುಗ್ರಹ ಪಡ್ಕೊಂಡು ಅವರ ಅನುಮತಿ ತಗೊಂಡು ಅಧ್ಯಾತ್ಮ ಮಾರ್ಗಕ್ಕೆ ಹೋಗು ಅನ್ನೋದು ಇಲ್ಲಿ ವಿವಕ್ಷಿತ ಅಂಶ. ಅಷ್ಟೇ ಹೊರತು ಅವ್ರ ಅಡ್ಡಿ ಮಾಡ್ತಾರೆ ತೊಂದರೆ ಮಾಡ್ತಾ ಇದ್ರೆ ಅಲ್ಲ. ಆಯ್ತು, 9 ಗಂಟೆ ಆಯ್ತು. ಓಂ ಶಾಂತಿ ಶಾಂತಿ ಶಾಂತಿ.